ಹೋಗ್ತಾನೆ ಇಲ್ವೇ ನಾಗರಾಜ ಧೈರ್ಯವಾಗಿ ಒಬ್ಬನೇ ಬಂದ್ಬಿಟ್ಟೆ ಬಾ 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 ಪ್ರಯಾಣ ಎಲ್ಲ ಸುಖವಾಗಿತ್ತೇನಪ್ಪ ಬಸ್ ಅಲ್ಲಿ ಏನು ತೊಂದರೆ ಆಗ್ಲಿಲ್ಲ ತಾನೇ ಒಳ್ಳೇದು ಬಾ ಅತ್ತೆ ಅತ್ತೆ ನಾಗರಾಜ ಬಂದಿಯಪ್ಪ ಚೆನ್ನಾಗಿದೀಯಾ ಅಣ್ಣ ಹಿಂಗ್ ಕಾಲು ನೋವಾಯ್ತು ಒಂದು ಕಾಗದ ಓದಿ ನನಗೆ ಗಾಬರಿನೇ ಆಗೋಯ್ತು ಬರೋಣ ಅಂದ್ರೆ ಇಲ್ಲಿ ತಾಪತ್ರಯ್ಯ ಈಗ ಹೆಂಗಿದ್ದಾನೆ ಅಣ್ಣಯ್ಯ ಅತ್ತಿಗೆ ಹೆಂಗಿದ್ದಾರೆ ಅಮ್ಮ ಚೆನ್ನಾಗಿದ್ದಾರೆ ಅತ್ತೆ ಅಪ್ಪನೂ ಚೆನ್ನಾಗಿದ್ದಾರೆ ಹರ್ಕೆ ಹರ್ಕೆ ಅಂತ ಅಮ್ಮಂದು ಒಂದೇ ಹಠ ಹೇಗಿದ್ರು ಅತ್ತೆ ಮನೆ ಅಲ್ವಾ ಧೈರ್ಯವಾಗಿ ನಾನು ಒಬ್ಬನೇ ಬಂದ್ಬಿಟ್ಟೆ ಜಾಣ ಮರಿ ನಾಗಪ್ಪನ ಮೈಮೈಯಿಂದ ಹುಟ್ಟಿದ ಮಗ ಅಲ್ವಾ ಧೈರ್ಯಕ್ಕೇನು ಕಮ್ಮಿ ಯಾರು ಸುದ್ದಿ ಕೊಡ್ತಿದ್ರು ನೀನು ಬರ್ತಿದ್ದ ಹಾಗೆ ಬಂದ್ಬಿಟ್ಲು ನೋಡು ತಂಗಜ್ಜಿ ತಂಗಜ್ಜಿ ಹೇಳ್ಕೊಟ್ಟು ನಿಮ್ಮ ಅಮ್ಮನ ಕೈಲಿ ವ್ರತ ಮಾಡ್ಸೋ ಹೊತ್ತಿಗೆನೆ ನೀನು ಹುಟ್ಟಿದ್ದು ಚಿರಂಜೀವಿಯಾಗಿ ನಾಲ್ಕು ಜನಕ್ಕೆ ಉಪಕಾರಿಯಾಗಿ ಬದುಕು ನನ್ನಪ್ಪ ನಿಮ್ಮಪ್ಪ ಅವ್ವ ಯಾಕೆ ಬರ್ಲಿಲ್ಲ ಅಂತ ದುರ್ಜೋವ ಹೇಳಿದ್ಲು ನೀನೇನು ಯೋಚನೆ ಮಾಡಬೇಡ ನೀನಿಲ್ಲಿ ಸ್ವಾಮಿ ಸೇವೆ ಮಾಡು ಅಲ್ಲಿ ನಿಮ್ಮಪ್ಪ ಅವನ ಆರೋಗ್ಯನ ಅವನೇ ನೋಡ್ಕೊತಾನೆ ದೇವಸ್ಥಾನಕ್ಕೆ ಯಾವಾಗ ಹೋಗೋದು ಅಜ್ಜಿ ನಾಳೆ ಹೋಗ್ತಾರೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಮವ್ವ ಮುಡ್ಕೊಳ್ಸವಳ ಓ ತಂದಿದ್ದೀನಿ ನಾಗರಾಜ ನಿಮ್ಮೂರಲ್ಲಿ ನಿಮಗೆ ನನ್ನ ಜ್ಞಾಪಕಕ್ಕೆ ಬರ್ತಿತ್ತ ಖಂಡಿತ ಬರ್ತಿತ್ತು ನಿಜವಾಗ್ಲು ನಿಜವಾಗ್ಲು ಹಾಗಾದ್ರೆ ನನಗೋಸ್ಕರ ಏನ್ ತಂದಿದ್ಯಾ ಏನು ತಂದಿಲ್ಲ ಹೋಗೋ ನಿಂಗೆ ನನ್ನ ಮೇಲೆ ಇಷ್ಟನೇ ಇಲ್ಲ ಆಹಾ ಎಷ್ಟು ಬೇಗ ಕೋಪ ಬಂದ್ಬಿಡ್ತೋ ಕಣ್ಮುಕೋ ನಿಂಗೊಂದು ತಮಾಷೆ ತಂದಿದ್ದೀನಿ ಸರಿ ಇಷ್ಟು ದೊಕ್ಕೊಂದಿಗೆ ಇದನ್ನು ತಂದಿದ್ದೀನಿ ನೋಡಿಲಿ ನಾಗರಾಜ ನೀನ್ ನನ್ಗೆ ಮಾವನ್ ಮಗ ಅಲ್ವಾ ನಾನ್ ನಿನ್ಗೆ ಅತ್ತೆ ಮಗಳು ಹೌದಲ್ವಾ ನಮ್ಮಿಬ್ರಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ನಾವಿಬ್ರು ಮದುವೆ ಮಾಡ್ಕೊಂಡ್ಬಿಡೋಣವಾ ಏ ಬಜಾರಿ ಅದ್ರ ಹೇಳ್ತೀನಿ ಹೇಳು ನಾನು ಹೇಳ್ತೀನಿ ನಾಗರಾಜನೇ ನನ್ನನ್ನು ಕೇಳಿದ್ದು ಅಂತ ಏನಂದೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಜ್ಜಿ ನಾಗಪ್ಪನ ಮೈಮೇಲಿಂದ ನಾನು ಹುಟ್ಟಿದ್ದು ನೀವೆಲ್ಲ ಹೇಳ್ತೀರಿ ಅದು ನಿಜ ಆಗಿದ್ರೆ ನಾನು ಜೈ ನಾಗಪ್ಪ ಅಂತ ತಾನೇ ಹೇಳ್ಬೇಕು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಯಾಕೆ ಹೇಳ್ಬೇಕು ಒಳ್ಳೆ ಪಾಯಿಂಟ್ ಅವುಗಳಿಗೆಲ್ಲ ರಾಜ ನಾಗರಾಜ ಅವನು ಶಿವನಿಗೆ ಕಂಠಾಭರಣ ಅವನು ಧ್ಯಾನ ಮಾಡಿದ್ರೆ ಸಾಕು ನಾಗಪ್ಪನಿಗೆ ಮುಟ್ಟೈತೆ ನಾಗರಾಜನಿಗೆ ಖುಷಿ ಆಯ್ತೈತೆ ನಿನ್ನ ಮನಸ್ಸಿಗೆ ಏನಿದ್ರೂ ನಡೀತೈತೆ ಏನೇ ಆತಂಕ ಬಂದ್ರೂ ನಾಶ ಆಯ್ತೈತೆ ಅದಕ್ಕೆ ನಿನ್ನ ಮನಸ್ಸಿಗೆ ಅದು ಇದು ಯೋಚನೆ ಮಾಡೋದು ಬಿಟ್ಟು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳು ನಡಿ ಮಗ ಅಜ್ಜಿ ನಾನು ಓಂ ನಮಃ ಶಿವಾಯ ಅಂತ ಹೇಳ್ಲ ಅಜ್ಜಿ ಹೇಳವ್ವ ಹೆಣ್ಣು ದೇವ್ರ ನೆನಿಬಾರ್ದು ಅಂತ ಯಾರ್ ತಾನೆ ಹೇಳ್ತಾರೆ ಹೇಳವ್ವ ಓಂ ನಮಃ ಶಿವಾಯ ಕಾಡು ಮಲ್ಲೇಶ್ವರ ಕೃಪಾಕಟಾಕ್ಷ ಸಿದ್ಧಿರಸ್ತು ಶುಭಮಸ್ತು ಜಗತ್ತಿನ ಜನವೆಲ್ಲ ಜೀವಂತವಿರೋ ನಾಗನ್ನ ಬಡಿದುಕೊಳ್ತಿರೋ ಈ ಕಾಲದಲ್ಲಿ ಪರಮಾತ್ಮನಿಗೆ ಬೆಳ್ಳಿ ನಾಗರ ಮುಡುಪು ತಂದಿದ್ದೀಯಾ ಮಗು ಹೋಗೋ ಸ್ವಾಮಿ ತಲೆ ಮೇಲಿಟ್ಟು ಹಾಲಭಿಷೇಕ ಮಾಡು ಐನೂರು ಹೇಳ್ದಂಗೆ ಮಾಡು ಮಗ ಶುಭವಸ್ತು ಎಲ್ಲರೂ ತಮ್ಮ ಇಷ್ಟಾರ್ಥಗಳ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧಾರಣ ಹಾವಲ್ಲ ಮಗ ನಾಗಪ್ಪ ನಿಮ್ಮ ಅಮ್ಮನಿಗೆ ನಿನ್ನ ವರವಾಗಿ ಕೊಟ್ಟ ನಾಗಪ್ಪ ಕೈ ಮುಗಿ ಮಗ ಅವನಿಗೆ ನಮಸ್ಕಾರ ಮಾಡಪ್ಪ ನನ್ನ ಜೀವಮಾನದಲ್ಲಿ ಇಂತಹ ಪವಾಡ ನೋಡಿರ್ಲಿಲ್ಲ ನಾಗಪ್ಪ ನಮ್ಮೆಲ್ಲರಿಗೂ ಒಳ್ಳೇದನ್ನು ಮಾಡಪ್ಪ ಅಜ್ಜಿ ಈ ನಾಗಪ್ಪಂಗೆ ಐದು ಹಡೆ ಐದು ತಲೆ ಎಲ್ಲಿ ಮಗ
ನನ್ ಯಾವಗೂ ಕಾಣ್ತಾನೆ ಇಲ್ಲ ಆ ಅಪ್ಪಂಗಿರೋದು ಒಂದೇ ಎಡೆ ಇಲ್ಲ ನಾಗರಾಜ ಅವನಿಗೆ ಇರೋದು ಒಂದೇ ತಲೆ ಕಣಯ್ಯ ಅಜ್ಜಿ ನಿಮ್ಮ ಕಾಣಿಸ್ತಿಲ್ವಾ ಇಲ್ಲ ನಿಮ್ಮ ಕಾಣಿಸ್ತಿಲ್ವಾ ಕುಜಾರ್ರೆ ನಿಮಗೆ ಒಂದೇ ತಲೆ ಇದೆಯಾ ನಂಗೆ ಮಾತ್ರ ಕಾಣಿಸ್ತಿದೆ ಐದೇ ನಾಗಪ್ಪ ಐದು ತಲೆ ಈ ಹುಡುಗನಿಗೆ ಲೋ ಭಕ್ತಿಯ ಭ್ರಮೆ ತಲೆ ಮೇಲೆ ನೀರು ಚಿಮ್ಮಿಸಿದ್ರೆ ಸರಿ ಹೋಗುತ್ತೆ ಐನೋರ ಆ ಸ್ವಾಮಿ ಆರಿಕೆಯಿಂದಲೇ ನಮ್ಮ ಮಗ ಹುಟ್ಟಿರೋದು ಭ್ರಮೆ ಎಲ್ಲೋ ನಿಮಗೆ ಬಾ ಮಗ ಬಾ ವಾ ಗುಡಿ ಸುತ್ತಮರವ ನನಗೆ ಭ್ರಮೆನಾ ಅಯ್ಯೋ ಹಾವುದ್ರೆ ಭಯ ನನಗೆ ಸರಿಯಾಗಿ ನೋಡಿಲ್ವಲ್ಲ ನನಗಾದ್ರೂ ದರ್ಶನ ಕೊಡಬಾರ್ದಾಗಿತ್ತೇನಪ್ಪ ಕಳೆದೋದ್ರೆ ನನ್ನ ತಮ್ಮ ನನ್ನ ಸಿಗಲ್ ಮಾಡಬಾರ್ದಾಗಿತ್ತೆ ದೇವರ ಎದುರಿಗಿದ ಕಣ್ಣು ಮುಚ್ಚಿಕೊಂಡಿದ್ಬಿಟ್ನಲ್ಲ ತಾಪ ಹೊರಟೋದ್ಯಾ ಐದೆಡೆ ಅಲ್ಲ ಮಗ ಒಂದೇ ಒಂದೆಡೆ ಅದು ನಾಗರಹಾವು ಅದಕ್ಕಿರೋದು ಒಂದೇ ಒಂದು ಹೆಡೆ ನಾಗರಾಜ ನೋ ನನ್ನ ಕಣ್ಣಿಗೆ ಐದೆಡೆ ಐದು ತಲೆ ನಿಜವಾಗ ಕಾಣಿಸ್ತಿರಲಿಲ್ಲ ಈಗ ನನಗೆ ಅರ್ಥ ಆಯ್ತು ಮಗ ಈ ಬಿಲ್ಲಿ ನಾಗಪ್ಪಂಗೆ ನಿನ್ನಿಂದ ಏನೋ ಆಗ್ಬೇಕಾಗೈತೆ ಅದಕ್ಕೆ ಅವನು ನಿಂಗೆ ತನ್ನ ನಿಜ ರೂಪ ತೋರಿಸಿ ಮೈಯಾಗೆ ಶಕ್ತಿ ತುಂಬ್ತಾವನೇ ಈಗೇನ್ ಮಾಡೋದಜ್ಜಿ ಅವನು ಭಗವಂತ ನಾ ಬರೀ ಮನಸ್ಸು ಜೀವ ಭಕ್ತಿಯಿಂದ ನಿನ್ನ ನೀನೇ ಅವನಿಗೆ ಒಪ್ಪಿಸ್ಕೋ ಮಗ ನಾಗಪ್ಪ ನಾನು ಎಷ್ಟು ಪುಣ್ಯ ಮಾಡಿದ್ದೆ ನಿನ್ನ ಐತ್ತಲೆ ಐದೆಡೆ ನಂಗೊಬ್ಬನಿಗೆ ತೋರಿಸ್ದೆ ನಾನು ನಿಂಗೇನ್ ಸೇವೆ ಮಾಡಲಿ ನಿನ್ನ ಹ್ಯಾಕ್ ಪೂಜೆ ಮಾಡಲಿ ಇಷ್ಟ ಬಂದಾಗ ಬತ್ತಾನೆ ಇಷ್ಟ ಇಲ್ಲದೆ ಇದ್ರೆ ಹೊಂಟೋಯ್ತಾನೆ ನಡಿರಿ ಹೋಗವ ನಾಗಪ್ಪ ಅತ್ತೆ ಮಾವ ನೋಡಿದ್ರೆ ಹೆದರ್ಕೊಂಡ್ಬಿಡ್ತಾರೆ ನಿನ್ ದೇವರಾದ್ರು ನಿನ್ ಕಂಡು ಹೆದರಿಕೆ ಇರಲ್ವ ನಾಗಪ್ಪ ಇಷ್ಟಕ್ಕೆ ನೀನ್ ಬರಬಾರ್ದು ನಾಗಪ್ಪ ನಾಗಪ್ಪ ನಾನು ಹೇಳಿದ ಮಾತೆಲ್ಲ ಅರ್ಥ ಆಗುತ್ತೆ ಫೈನ್ ನಾಗಪ್ಪ ಗುಡ್ ನೈಟ್ ನಾಗಪ್ಪ ನೀನೇ ಮೊದ್ಲೋಸ್ಕೊ ಮೊದ್ಲೇ ದೇವ್ರು ನಿಂಗೆ ಇಷ್ಟುದ ಕುಲ್ಲು ಕೊಟ್ಟಿದ್ದಾನೆ ಆಮೇಲೆ ನಿಂಗ್ ಶೀತ ಆಯ್ತು ಅಂತ ಅತ್ತೆ ನನ್ನೇನ್ ಬಯೋದ್ಬೇಕಾಗಿಲ್ಲ ನಾಗರಾಜ ನನ್ ಬ್ರೋಚ್ ನೀರಲ್ಲಿ ಬಿದ್ದು ಹೋಗ್ಬಿಟ್ಟಿದೆ ಕಣೋ ಯಾಕೆ ಹಾಗಾಡ್ತೀಯ ಊರ್ಗ್ ಹೋದ್ಮೇಲೆ ಅಂತದೆ ನಾಲ್ಕು ದೋಷನ ನಿನಗ್ ಪೋಸ್ಟ್ನಲ್ಲಿ ಕಳ್ಸ್ಕೊಡ್ತೀನಿ ಸುಮ್ಮನೆ ಇರು ಅದನ್ನ ನಾನು ನೀನು ಅಂತ ತಿಳ್ಕೊಂಡಿದ್ದೆ ಲೀಲಾ ನಿನ್ ಜಾಣ ಅಲ್ವಾ ಆ ಬ್ರೋಚ್ ನನ್ ಕೊಟ್ಟ ನಾನು ನಿನ್ ಮುಂದೆ ನಿಂತಿದ್ದೀನಿ ಇಷ್ಟಕ್ಕೆಲ್ಲ ಅಳ್ತಾರ ನಂಗದೇ ಬೇಕು ಅಷ್ಟು ಚಿಕ್ಕ ಬ್ರೋಚ್ ಇಷ್ಟೋ ನೀರಲ್ಲಿ ಎಲ್ ಬಿದ್ದಿದೆ ಅಂತ ಹುಡ್ಕಕ್ ಹೋಗ್ತೀಯಾ ನೋಡು ನಾಗಪ್ಪ ಬಂದಿದ್ದಾನೆ ನಿನ್ ನಾಗಪ್ಪ ಬಂದ್ಬಿಟ್ರೆ ನನ್ ಕರ್ಕೊಂಡಿರೋ ಬ್ರೋಚ್ ಸಿಕ್ಬಿಡುತ್ತಾ ನೋಡು ಲೀಲಾ ಏ ರಾತ್ರಿ ಇದೇ ನಾಗಪ್ಪ ನಾ ಮಲಗಿದ್ದಾಗ ಬಂದಿತ್ತು ನಾ ಹೊರಟೋಗು ಅಂದ್ರೆ ಹೊರಟೋಯ್ತು ನಾನು ಹೇಳಿದ ಮಾತು ಎಲ್ಲ ಕೇಳುತ್ತೆ ನಾಗಪ್ಪ ನಾಗಪ್ಪ ನಮ್ ಲೀಲನ್ ಬ್ರೋಚ್ ಕಳೆದೋಗಿದೆ ಏನ್ ಮಾಡುದು
ಇಲ್ಲ ಕಳ್ದೋ ನಿನ್ ಬ್ಲೌಸ್ ನಾ ನಾಗಪ್ಪ ಹುಡುಕ್ ತಂದ್ಬಿಟ್ಟ ನಾಗಪ್ಪ ನೀನ್ ನಿಜವಾಗ್ಲೂ ದೇವ್ರು ನಮ್ ನಾಗರಾಜನಿಗೆ ಸಹಾಯ ಮಾಡಿದ ಹಾಗೆ ನನಗೂ ಸಹಾಯ ಮಾಡು ನಾಗಪ್ಪ ತಿನ್ಲ ಗೋರ ತಿನ್ನು ಯಾಕ ತಿನ್ನಪ್ಪ गंड गंड कड़े नागर कल दौड़ देवर पूजे मातर देवर देवर अंत गंड कड़ आवीन गोबे लाटी मड़क पूजे ऐन दौड़ील अज्जी शिवन लीले ಅದು ಯಾಕೆ ಬಂದು ನಮ್ ಕರೀನ್ ಕಡಿತೋ ಏನೋ ಯಾರಿಗೆ ಗೊತ್ತು ನೋಡಜ್ಜಿ ಇನ್ಮೇಲೆ ಈ ಅಟ್ಟಿಲಿ ನಾನು ಇರಬೇಕು ಇಲ್ಲ ನಿನ್ನ ದೇವರು ಇರಬೇಕು ಬಿಡಜ್ಜಿ ಇಲ್ಲಿ ಈ ಅಟ್ಟಿಲಿ ನಿಮ್ಮ ಜಾಗ ಪೂಜೆನೂ ಇಲ್ಲ ಜಾಗನೂ ಇಲ್ಲ ಹೊಂಟೋಗಿ ನಾಗರಾಜ ಲೀಲು ಆ ಶಿವಲಿಂಗ ಎತ್ಕೊಂಡ್ರಪ್ಪ ಲೈ ಲೈ ಹ್ಮ್ ಇತ್ತಾನೆ ನಿಮ್ಮೆಲ್ರಿಗೂ ದೇವರು ನನ್ನ ಕರ ಗೋರಿನ ಕಚ್ಚಾಯಿಸ್ದಂಗೆ ಆ ಹಾವು ಬಂದು ನನ್ನೂ ಕಚ್ಚಾಯಿಸ್ಲಿ ನೋಡೇ ಬಿಡ್ತೀನಿ गोर सत् बे नागपेलस नम गोरन साय हाव अल अदे जाति अद् कई तपस्क अद्वे नोड़ गुरुपाद रोष बंद कच्ची विष तुम्बा विष नीचे तेज जीव तुम्बोदेलवा कई मुगद केकोती कोपान हाँ तोर्सो आगे निम महिमेन तोर्स नागप गोरा हंग बंदी गोरा हेलो गोरा ಯಾವ ಕೈಲ್ ಮಣ್ಣಾಕ್ಲಿ ಗೋರಾ ಈ ಗುರು ಪದ ನಮ್ಮ ನಾನಪ್ಪ ಬರ್ತಿದೆ ಮಣ್ಣಾಕ್ಬಿಡ ಈ ಗುರುಪದ ನೀನು ಓಂ ನಮಃ ಶಿವಾಯ ಹೇಳೋ नोड़ी हाकद्रे कच्ची हावे बंद ईट अंत केद्री इवत कणार नोड़ीवल
ಇದೆಲ್ಲ ಕೇಳಿದ್ರೆ ಯಾವುದೋ ಕಾಲದಲ್ಲಿ ನಡೆದ ಪುರಾಣದ ಕಥೆ ಇದ್ದಾಗಿದೆಯಲ್ಲ ನಾಗರಾಜ. ನಿನ್ ಕತೆ ಅನ್ಸುತ್ತಮ್ಮ, ನಾಗನ ಪಳ್ಳಕ್ಕೆ ಹೋದಾಗ ನಿಂಗೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ಲೀಲಾ ಹೇಗಿದ್ರು ರಜಕ್ ಬರ್ತೀನಿ ಅಂತ ಹೇಳಿದಾಳೆ, ಆಗ ಅವಳನ್ನ ಕೇಳು. ನೋಡು ನಾಗಪ್ಪ ದೇವ್ರೆ, ಆದ್ರೂ ಅತಿ ಪ್ರೀತಿ ಅತಿ ಸಲಿಗೆ ಒಂದೊಂದ್ಸರ್ತಿ ಸಂಕಟಕ್ಕೆ ದಾರಿ ಆಗುತ್ತಪ್ಪ. ನೀನೇನ್ ಯೋಚನೆ ಮಾಡ್ಬಿಡಪ್ಪ, ನಮ್ಗೆ ಎಂತ ಕಷ್ಟ ಬಂದ್ರು ಆ ನಾಗಪ್ಪ ನಮ್ ಜೊತೆ ಇದ್ದಾನೆ. ವೆಲ್, ನಮ್ಮ ದೇಶದ ಮಹಾನಾಯಕರು ಅರಣ್ಯ ಉಳಿಸಿ ವನ್ಯ ಮೃಗಗಳನ್ನು ಸಂರಕ್ಷಿಸಿ ಅಂತ ಹಿಂದಿನಿಂದ ಹೇಳ್ತಲೇ ಬಂದಿದ್ದಾರೆ. ಅನ್ಫಾರ್ಚುನೇಟ್ಲಿ ಕೆಲವು ಸ್ವಾರ್ಥಿಗಳು ಹಣಕ್ಕೋಸ್ಕರ ಅವೆರಡನ್ನೂ ನಾಶ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಾವು ಈಗ ಈ ನಾಗರಹಾವುಗಳ ಸಂತತಿಯನ್ನಾದರೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಹೌದು ಸರ್, ಇಂಥ ಅಮೂಲ್ಯವಾದ ಪ್ರಾಣಿನ ಕದೀಮರು ಹಿಡಿದು ಅದರ ಚರ್ಮ ಸುಲಿದು ವಿದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹಾವುಗಳನ್ನ ಜನರು ವಿಷಜಂತು ಅಂತ ತಿಳ್ಕೊಂಡಿದ್ದಾರೆ, ಆದ್ರೆ ಅದ್ ನಿಜವಾಗ್ಲೂ ರೈತರು ಬಂದು ಹಾವುಗಳು ವಾಸ ಮಾಡೋ ಜಾಗದಲ್ಲಿ ಕ್ರಿಮಿಕೀಟಗಳಾಗ್ಲಿ ಅಥವಾ ಇಲಿಗಳಾಗ್ಲಿ ಬೆಳೆನ್ ತಿಂದು ಪೋಲ್ ಮಾಡಲ್ಲ. ಈ ಕದಿಮನ ಹೀಗೆ ಬಿಟ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಹಾವುಗಳ ಸಂತತಿನೇ ನಾಶವಾಗೋದ್ರಲ್ಲಿ ಸಂಶಯ ಇಲ್ಲ. What steps you have taken? Necessary action already taken, sir. Okay. Mr. Bhargava. Sir. ನಿನ್ನೆ ನೀವು ಅರೆಸ್ಟ್ ಮಾಡಿದ ಅಷ್ಟೂ ಜನ ಖದೀಮರು ಲಾಕಪ್ನಿಂದ ತಪ್ಪಿಸಿಕೊಂಡಿದ್ದಾರೆ. ಸರ್? ಹಾ ಹಾ, ಅವರು ಸೆಂಟ್ರಿಗೆ ಸ್ನೇಕ್ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ.
ಸೆಂಟ್ರಿನೆ ಸಾಯಿಸಿ ನಮ್ಮ ಕಸ್ಟಡಿಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸರ್. ಈ ಗ್ಯಾಂಗ್ನಿಂದ ಯಾವುದೋ ಒಂದು ದೊಡ್ಡ ಕೈ ಇದೆ. ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಗ್ಯಾಂಗ್. ಎಸ್ ಮಿಸ್ಟರ್ ಭಾರ್ಗವ, ನೀವು ಹೇಳಿದಾಗೆ ಆ ಗ್ಯಾಂಗ್ನವರು ನಾಗರಹಾವುಗಳಿರೋ ಬೇಡ್ರ ಕುಪ್ಪಲ ಸುತ್ತಮುತ್ತಿರೋ ಕಾಡಿನಲ್ಲಿ ಅವ್ರ ಚಟುವಟಿಕೆ ನಡೆಸ್ತಾ ಇದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಈ ಆಪರೇಷನ್ಗೆ ಯಾರನ್ನ ಡೆಪ್ಯೂಟ್ ಮಾಡಿದ್ರೆ ಸೂಕ್ತ? ಮಿಸ್ಟರ್ ಭಾರ್ಗವ ಈ ಸೂಟಬಲ್ ಪರ್ಸನ್ ಸರ್. ಮಿಸ್ಟರ್ ಭಾರ್ಗವ, ನಿಮಗೆ ವಹಿಸಿರೋ ಈ ಕೆಲಸದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ ಅರಣ್ಯ ಇಲಾಖೆನೂ ಸಂಪೂರ್ಣ ಸಹಕಾರ ನೀಡುತ್ತೆ. ಟೇಕ್ ದಿಸ್, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ನೋಡಿ ಸ್ವಾಮಿ, ಕೋಟಿ ನಾಗರ ತೋರ್ಸರೆ ನಿನ್ನೆ ತಾನ ಆಳಕ್ಕೆ ಚಾಣಕ ಯಾಕಿರ್ಲಿತ್ತು ಇದ್ ನೋಡ್ರಿ ಅಪ್ಪ, ಕರೆ ಕಾಳಿಂಗ್ ನಾಗರ. ಹಾ, ಇದ್ ನೋಡಿ ಬೆಳ್ಳಿ ನಾಗರ. ಬೆಳ್ಳಿ ನಾಗರ, ಬೆಳ್ಳಿ ನಾಗರ, ಬೆಳ್ಳಿ ನಾಗರ. ಗಂಡು ಯಾರಿದ್ದಾರೆ ಧೈರ್ಯವಾಗಿ ಮುಂದೆ ಬನ್ನಿ. ನಾನಿದ್ದೀನಿ. ಒಲೆಲೆ ಚಕ್ರ ಗಂಡು ಬುಟ್ಟಿ ಒಳಗೆ ಕೈ ಮಡುಗು, ಲಾಡು ಸಿಗತ್ತೆ, ಲಾಡು ಸಿಗತ್ತೆ, ಲಾಡು ಸಿಗತ್ತೆ. ಒಲೆಲೆ ಏನ್ ಧೈರ್ಯ ಹುಡುಗರಿಗೆ, ಗಂಡು ಅಂದ್ರೆ ಗಂಡು. ಹೆಂಗೋ ದಿನ ಎರಡ್ ಮೂರ್ ಜಾಗದಾಗೆ ಪುಂಗಿ ಊತಾ ಇದ್ರೆ ಸೇಂದಿಗೆ ಸಿಕ್ತಿತ್ತು, ಹೊಟ್ಟೆ ತುಂಬ್ತಾ ಇತ್ತು. ಈಗ ಅದಕ್ಕೂ ಕಲ್ಬಿತ್ತಲ್ಲ ಮುಂಗ್ಸ್ಯಾಟ್ನೆದಾಗೆ ನಮ್ಗೆ ಮಾತ್ರ ನೈ, ಎಲ್ಲಾ ಅವಡಿಗ್ರಿಗೂ ಹಿಂಗೆ ಆಗೈತಿ. ಅದ್ಯಾಕ ಇದ್ರಾಗೇನು ಮಸ್ಲತ್ ಹೈ? ಹಾ, ನೀವೆಲ್ಲ ಸುಂಕೇರಿ, ನಾನೊಂದು ಬಡ ಪ್ಲಾನ್ ಕೊಡ್ತೀನಿ. ನಾವೆಲ್ಲ ಕಾಡ್ಗೆ ಹೋಗ್ಬಿಟ್ಟಿ ಒಂದು ಹೊಸಾವ ಹಿಡಿದ್ಬಿಟ್ಟಿ ತರಣ, ಅದ್ನ ಬೀದಿಲಿ ನೆಪ ಮಾತ್ರಕ್ಕೆ ಆರ್ಸಂಗೆ ಆಟ ಕಟ್ಟಣ. ಆ ಸೈತಾಂದು ಮಗ ಬರ್ಲಿ, ಅವನ ಹಿಡೀಲಿ ಸಾಯಿಲಿ. ಅಬ್ಬ ಸಾಲಿ ಸಾಂಚೋಡ, ಅದೇ ಬುಸ್ತು ಸಾಗಪ್ಪ ವಿಶ್ವಲ್ ತೋರ್ಸೋ. ಅರೇ ಮಾರೋನಕ್ಕನ ರೇ ಸೈತಾನ್. ದೇಖೋ ಸ್ವಾಮಿ, ನೋಡಿ ಸ್ವಾಮಿ. ಹಾ, ಇಲ್ಲಿ ನೋಡಿ ವಿಷದ ಹುಲ್ಲಲ್ಲ. ಹಾ, ಈ ವಿಷಕ ಕರಾಮತ್, ಇದೇನಾದ್ರೂ ನಮ್ದಿಗೆ ನಿಮ್ದಿಗೆ ಕಾಲು ಕೈಗೆ ಎಳೆದು ಬಿಟ್ರೆ ಅಲ್ಲ. ಇಂಥ ವಿಷದ ಹಾಲಿಂದ ಆರಿಸ್ಬೇಕಾದ್ರೆ ಧೈರ್ಯ ಬೇಕು, ಬೇಕು ತಿಲ್ಬೇಕು, ಬೇಕು ಗಂಡಸ್ತನ ಬೇಕು. ಧೈರ್ಯ ನನಗಿದೆ, ಅವನ ಹಿಡಿದು ನಾನು ಆಡಿಸ್ತೀನಿ. ಯಾರಪ್ಪ ನೀನು? ಅವರೆಲ್ಲ ಯಾಕೆ ನಿನ್ನ ಹೊಡಿತಾ ಇದ್ರು? ಅವ್ರ ಅನ್ನಕ್ಕೆ ನಾನು ಕಲ್ಲು ಹಾಕ್ದೆ ಅಂತ ನನ್ ಮೇಲೆ ಕೋಪ ಸರ್. ಅಂದ್ರೆ ನೋಡಿ ಸರ್, ನಾಗರಾಮ್ ಅಂದ್ರೆ ನಂಗೆ ದೇವ್ರು, ಅವ್ನ ಯಾರ ಹಿಂಸೆ ಮಾಡಿದ್ರು ನನ್ ಕೈಯಲ್ಲಿ ತಡೆಯಕ್ಕಾಗಲ್ಲ. ಅವರು ನಾಗರಾಮ ಹಿಡಿದು ಹೈಕಿತ್ತು ಜನರ ಮುಂದೆ ಹಿಂಸೆ ಕೊಟ್ಟು ಆಡಿಸ್ತಾರೆ. ಹೌದು ಸರ್. ಅಂದ್ರೆ ನೀನು ಒಂಥರ ಸರ್ಪಕುಲ ಸಂರಕ್ಷಕ ಅಂತ ಹೇಳಿ ನಡಿ ಬಾ, ನಿನ್ ಮನೆಯಲ್ಲಿ ಹೇಳು, ಡ್ರಾಪ್ ಮಾಡ್ತೀನಿ. ನಾಗರಹಾವನ್ನ ದೇವ್ರು ಅಂತ ಹೇಳಿದೆ ಅಲ್ಲ, ಹೇಗೆ? ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಾವು ಹುಟ್ಟಿರೋದೇ ನಾಗಪ್ಪನ ದೈದಿಂದ ಅಂತ. ಅಷ್ಟೇ ಅಲ್ಲ ಸರ್, ಅವಾಗ ಅವಾಗ ಆ ನಾಗಪ್ಪ ನಮ್ಮ ಮನೆಗೂ ಬರ್ತಾನೆ, ನಾನು ಹೇಳಿದ ಮಾತೆಲ್ಲ ಕೇಳ್ತಾನೆ, ತೋಗಿರೋ ಕರುನು ಬದುಕಿಸಿದಾನೆ. ಇದ್ಯಾವ ಪುಸ್ತಕದ ಕತೆ ಅಪ್ಪ? ಪುಸ್ತಕದ ಕತೆ ಅಲ್ಲ ಸರ್, ನಾಗಪ್ಪನ ಹರಕೆಯಿಂದ ಹುಟ್ಟಿರೋ ಈ ನಾಗರಾಜ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಿನ್ನ ಹೆಸರು ನಾಗರಾಜ? ನೋಡು ನಾಗರಾಜ, ನಿನಗ್ ತಿಳಿದಿರೋದು ಇಷ್ಟೇ, ಆದ್ರೆ ನಮ್ ದೇಶದ ಕಾಡುಗಳಲ್ಲಿ ಕೋಟ್ಯಾಂತರ ಹಾವುಗಳಿವೆ. ನೀಚ ಜನ ಹಣದಾಸೆಗೋಸ್ಕರ
ಆ ಹಾವುಗಳನ್ನೆಲ್ಲ ಹಿಡಿದು ಚಿತ್ರಹಿಂಸೆ ಕೊಟ್ಟು ವಿಷನ ಕಕ್ಸಿ ಚರ್ಮನ ಸುಲಿದು ಆ ವಿಷನ್ನು ಚರ್ಮನು ಹೊರದೇಶಕ್ಕೆ ಮಾರಾಟ ಮಾಡ್ತಾರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೋಸ್ಕರನೇ ನನ್ನನ್ನು ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ನಾಗರಾಜ ಓಯ್ ನಾಗರಾಜ ಏನಾಯ್ತಪ್ಪ ನಿಮಗೆ ನೀವು ಹೇಳ್ತಾರೋ ಕೇಳಿದ್ರೆ ನನಗೆ ಯಾರೋ ಚಿತ್ರಹಿಂಸೆ ಕೊಟ್ಟಾಗ ಆಗುತ್ತೆ ವೆರಿ ಸೆನ್ಸಿಟಿವ್ ಬಾಯ್ ಎಕ್ಸ್ಕ್ಯೂಸ್ ಮೀ ಸರ್ ತಾವು ಯಾರು ಅಂತ ತಿಳ್ಕೋಬಹುದಾ ಪೊಲೀಸ್ ಆಫೀಸರ್ ಭಾರ್ಗವ ಸರ್ ನಿಮ್ಮತ್ತೆ ನಂದೊಂದು ರಿಕ್ವೆಸ್ಟ್ ಏನಪ್ಪ ಅದು ನೀವು ಮಾಡ್ತಿರೋ ಕೆಲಸದಲ್ಲಿ ನನ್ನನ್ನು ತಗೊಳ್ಳಿ ಅಂತ ಗುಡ್ ಜಾಬ್ ಏನು ಓದ್ತಾ ಇದೀಯಾ 6th ಚೆನ್ನಾಗಿ ಓದಿ ಐಪಿಎಸ್ ಮುಗಿಸು ಇಂತ ಕೆಲಸಗಳೆಲ್ಲ ತಾನಾಗೆ ಏನೇನು ಹುಡುಕೊಂಡು ಬರ್ತವೆ ಸಾಚಾ ನಮ್ಮ ಇಲ್ಲೇ ಬಂತು ಇಲ್ಲೇನಾ ಬೈ ಆ ಆ ನಿಲ್ಲಿಸ್ತೀನಿ ಬೈ ಬೈ ನಮಸ್ಕಾರ ನಮಸ್ಕಾರ ಏನ್ ಅರ್ಚಕರೆ ಬೆಳೆ ಬೆಳಗಿನ ತೂಗುಡಿಸ್ತಿದ್ರಲ್ಲ ಅದರೆಲ್ಲ ಎದ್ದಿರಕ್ಕಿದೇನು ಶಿವರಾತ್ರಿನೆ ಅದು ಸರಿ ಶುಭ ವಸ್ತು ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀರಿ ತಮಗೇನು ವಾರ ಸೇವನ ಮಂಡಲ ಸೇವನ ಪಕ್ಷ ಸೇವನ ಏನಾಗಬೇಕು ಹೇಳಿ ಹಾಗಾದ್ರೆ ದೇವರಿಗೆ ದಿನ ಪೂಜೆ ಇಲ್ಲ ಅಂತ ಕಾಣುತ್ತೆ ನೋಡಿ ಊರು ಮಲ್ಲೇಶ ಅಂದ್ರೆ ಊರಿನ ಜನ ಬರೋದು ಕಾರು ಮಲ್ಲೇಶ ಕೇಳೋರು ಯಾರು ತಾವು ಯಾರು ಶುಭ ವಸ್ತು ಶುಭ ವಸ್ತು ಹೊಸವರ ಕಾಣ್ತೀರಿ ಇಷ್ಟು ದೂರ ಬಂದಿದ್ದೀರಲ್ಲ ಏನು ವಿಷಯ ನಾನೊಬ್ಬ ಪಕ್ಷಿ ಶಾಸ್ತ್ರಜ್ಞ ಐ ಮೀನ್ ಬರ್ಡ್ಸ್ ಇನ್ವೆಸ್ಟಿಗೇಟರ್ ಈ ಕಾಡಿನಲ್ಲಿ ಅಪರೂಪವಾದ ಪಕ್ಷಿಗಳಿವೆ ಅಂತ ಕೇಳಿ ಅದರ ಅಧ್ಯಯನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಪಕ್ಷಿನೇ ಸದ್ಯ ಇವರಿಗೆ ರೆಕ್ಕೆ ಇಲ್ಲ ಶುಭ ಮಸ್ತು ತಾವು ಈ ವಯಸ್ಸಿನಲ್ಲಿ ಹಾವುಗಳೇ ತುಂಬಿರೋ ಈ ಬೇಡರ ಕೊಪ್ಪಲ ಕಾಡಿಗೆ ಬಂದಿದ್ದೀರಲ್ಲ ಅಧ್ಯಯನ ಮಾಡ್ತೀರಿ ಅಂತ ಪಕ್ಷಿಗಳಿಲ್ಲಿದೆ ಸ್ವಾಮಿ ಕಾಯಗಳನ್ನೂ ಬಿಡದೆ ಇಲ್ಲಿನ ಹಾವುಗಳೆಲ್ಲ ಸೇರ್ಕೊಂಡು ಬಕ ಪಕ್ಷಿಗಳಾಗಿ ತಿಂದಾಕ್ಬಿಟ್ಟಿವೆ ಇನ್ನೇನು ಅಧ್ಯಯನ ಮಾಡ್ತಿರೋ ಅದನ್ನೆಲ್ಲ ತಿಳ್ಕೊಂಡೆ ಸ್ವಾಮಿ ಇಲ್ಲಿಗೆ ಬಂದಿರೋದು ಅದ್ ಸರಿ ತಾವೊಬ್ರೇ ಈ ಕಾಡಲ್ಲಿ ವಾಸ ಎಲ್ಲರೂ ಇದ್ರು ಮುಮ್ಮಡಿ ಕೃಷ್ಣರಾಜರೋಡ ಇರಿದ ಕಾಲದಲ್ಲಿ 41 ಗ್ರಾಮಗಳಿತ್ತು ದೇವಸ್ಥಾನಕ್ಕೆ ಈಗ ಯಾರೂ ಇಲ್ಲ ನನಗೊಬ್ಬ ತಮ್ಮ ಮಾತ್ರ ಇದ್ದ ನೋಡಿ ನಿಮ್ಮನ್ನು ನೋಡಿದ್ರೆ ಅವನ್ ಜ್ಞಾಪಕ ಬರುತ್ತೆ ನಿಮ್ಮ ಹಾಗೆ ಆ ಪಕ್ಷಿ ಹಿಡಿತೀನಿ ಈ ಪಕ್ಷಿ ಹಿಡಿತೀನಿ ಅಂತ ಕಾಡಿಗೆ ಹೋದವನು 15 ವರ್ಷ ಆಯ್ತು ಅವನೇನಿದಾನೋ ಅವನು ಪ್ರಾಣ ಪಕ್ಷಿಯೇ ಹಾರೋಗಿದೆಯೋ ಆ ಶಿವನಿಗೆ ಗೊತ್ತು ಸ್ವಾಮಿ ಮಂಗಳಾರತಿ ಮಾಡ್ತೀರಾ ಓ ಅಗತ್ಯವಾಗಿ ಆಗಬಹುದು ನೋಡಿ ಮಂಗಳಾರತಿಗೆ 10 ರೂಪಾಯಿ ಕುಂಕುಮಾರ್ಚನೆಗೆ 25 ರೂಪಾಯಿ ಸಹಸ್ರನಾಮಕ್ಕೆ 50 ರೂಪಾಯಿ ಇನ್ನು ಪಂಚಕಜ್ಜಾಯ ಪಂಚಾಮೃತಕ್ಕೆ 101 ರೂಪಾಯಿ ಯಾವ್ದು ಮಾಡ್ದೆ ಒಂದೇ ಮಾಡ್ಲಾ ಎಲ್ಲಾ ಸೇರಿಸಿ ಒಟ್ಟಿಗೆ ಮಾಡ್ಬೋದು ಅಪರೂಪಕ್ಕೆ ಬಂದಿದ್ದೀರಿ ಮಾಡ್ಸಿ ಏನು ಬೇಡಿ ಸ್ವಾಮಿ ಬರೀ ತೀರ್ಥ ಕೊಡಿ ಸಾಕು ತೀರ್ಥನೇ ಅದಕ್ಕೂ ಭಕ್ತಾದಿಗಳು ದಕ್ಷಿಣೆ ಅಂತ ಹಾಕ್ತಾರೆ ದಕ್ಷಿಣೆ ಕೊಟ್ಟು ತೀರ್ಥ ತಗೊಂಡ್ರೆ ಸಾರ್ಥಕ ಇಲ್ಲದೆ ಹೋದ್ರೆ ತೀರ್ಥ ವ್ಯರ್ಥ ಇದ್ರ ಮೇಲೆ ನಿಮ್ ಇಷ್ಟ ನಾ ತರ್ತೀನಿ ಶಂಭೋ ಶಂಕರ ಶುಭ ಶುಭ ತಗೊಳ್ಳಿ ವಿಶಾಲವಾದ ಮನುಷ್ಯ ತಗೊಳ್ಳಿ ಇವನಷ್ಟೇ ವಯಸ್ಸಾಗಿದೆ ಈ ನೋಟಿಗೆ ಇವನು ಅಧ್ಯಯನ ಮಾಡ್ತಾರಂತೆ ವಿಷದ ಹಾವುಗಳೇ ತುಂಬಿರೋ ಈ ಕಾಡಿನಲ್ಲಿ ಅದು ಯಾವ ವಿಷದ ಹಾವಿಗೆ ತುತ್ತಾಗ್ತಾರೋ ಏನೋ ಆ ಶಿವನೇ ಕಾಪಾಡಬೇಕು ಶುಭ ಮಸ್ತು Thank you.
ಅಕ್ಕಿ ಗೂಡುಗಳು ಏನಾಯ್ತು? ತಗಡ ಹೋದವ್ರನ್ನ ನೀನ್ ನೋಡ್ದ? ಬಾ ತೋರ್ಸು ಅವ್ರನ್ನ ತಮಾನ್. ಯಾರಮ್ಮ ನೀನು? ಪಾಲ್ಕಿ. ಪಾಲ್ಕಿ ಪಾಲ್ಕಿ ಅಂದ್ರೆ ಬ್ಯಾಡ್ತಿ, ಬ್ಯಾಟೆ ಮಾಡೋ ಗುಂಪ್ರೇನು. ಓ ಇವನು ಇವನ ಇವನ್ ನನ್ ತಮ್ಮ ಕುಡಿಯ. ಇರ್ಲಿ ಇರ್ಲಿ, ಅದ್ ಸರಿ. ಅಕ್ಕ ತಮ್ಮ ಇಬ್ರು ಸೇರಿ ನನ್ ಹಕ್ಕಿಗಳನ್ನೆಲ್ಲ ಯಾಕಮ್ಮ ಕದ್ರಿ? ಅಕ್ಕಿ ಮಾಂಸ ಬಲೆ ರುಚಿ, ಅದಕ್ಕೆ ಆರ್ಸಿದ್ವು. ಆಹಾ, ಏನೇನ್ ಚೆನ್ನಾಗಿರ್ತೋ, ಯಾವ್ದು ಯಾವ್ದು ರುಚಿ ಆಗಿರ್ತೋ ಅದನ್ನೆಲ್ಲ ಹಾರಿಸ್ಬಿಡ್ತೀಯಾ? ಹಾಗಾದ್ರೆ ನನ್ ಪ್ರೀತಿನೂ ಹಾರಿಸು. ಮತ್ತೆ ಐನಾತಿ ಗುಮ್ಮ, ಈ ಗುಮ್ಮನ್ನ ಹಿಡಿದು ಕೈಕಾಲ್ ಮುರಿದು ಕಟ್ಟಿಗೆ ಪಿಂಡಿ ಕಟ್ತೀನಿ ತಡ್ಕ. ಮೀಸೆಕೊಮ್ಮ, ನಿನ್ ಗಂಡಸ್ತನ ಎಷ್ಟೈತಿ ನೋಡೇ ಬಿಡ್ತೀನಿ. ನಾನೊಂದ್ ಪಂದ್ಯ ಕಟ್ತೀನಿ, ಅದ್ರಾಗ ನೀ ಗೆದ್ರೆ ನಾನು ನಿನ್ನಾಡು, ನಮ್ ಕುಡಿಯನು ನಿನ್ನಾಡು. ನಾ ಗೆದ್ರೆ ನೀನು ನನ್ನಾಡು, ನಿನ್ನ ಚಂದುಳ್ಳಿ ಕುದುರೆನು ನನ್ನಾಡು. ಏನ್ ಪಂದ್ಯ ಅಮ್ಮಣ್ಣೆ? ಕುಸ್ತಿ. ನಂಗು ನಿಂಗು ಜಿದ್ದ ಜಿದ್ದಿ ಕುಸ್ತಿ. ಏನಂತಿ, ಎದೆ ಆಯ್ತಾ? ನೋಡ್ತೀನಿ ಎದೆ ಆಯ್ತೆ ಕುಸ್ತಿ. ಈ ಮುದಿ ವಯಸ್ಸಲ್ಲಿ ಅದು ಒಂದ್ ಹೆಣ್ಣಿನ ಜೊತೆ ಬೇಡಮ್ಮ. ಬ್ಯಾಡ ಅಂದ್ರ ಆಯ್ತದ? ಬ್ಯಾಡ್ರ ಹೆಣ್ ಗೆಲ್ಬೇಕಾದ್ರೆ ಅದೇ ನಮ್ ಗುಂಪಿನ ಪದ್ಧತಿ ಅಲ್ವಾ ಕುಡಿಯ? ಬ್ಯಾಡಮ್ಮ. ಇರ್ಲಿ ಇರ್ಲಿ ಅಮ್ಮಣ್ಣಿ, ನನ್ ಜೊತೆ ಕುಸ್ತಿ ಮಾಡಿ ನೀನ್ ಗೆದ್ದು ನನ್ ಬೆನ್ಮೇಲ್ ನೀನ್ ಸವಾರಿ ಮಾಡುದ ಬೇಡ, ಅದ್ ಚೆನ್ನಾಗಿರಲ್ಲ. ಅದ್ರ ಬದ್ಲು ನನ್ ಕುದುರೆನ ಗೆದ್ದು ನೀನ್ ಅದ್ರ ಮೇಲೆ ಒಂದ್ ಸುತ್ತ ಸವಾರಿ ಮಾಡಿದ್ರೆ ಈ ಪಂದ್ಯದಲ್ಲಿ ನೀನ್ ಗೆದ್ದಂಗೆ ನಾನ್ ಸೋತಂಗೆ. ಬಿಟ್ಟು ಮಿಕ ಬಲಿಯಾಗೆ ಕುದುರೆ ನಮ್ದಾತು. ಪಟ್ಟಣ ಸೀಮೆ ಮುದಿಯಾ ನೀ ಕಳ್ಕೊಂಡೆ ನಿನ್ ಕುದುರಿಯ. ಕಾಡು ಸೀಮೆ ಹೆಣ್ಣೆ ಕಳ್ಕೊಂಡೆ ನಿನ್ ಮಂಡಿಯ. ನೋಡೇ ಬಿಡ್ತೀನಿ. ಜೈ ಬ್ಯಾಡ್ರ ಬಮ್ಮ. ಇರ್ಲಿ ಇರ್ಲಿ. ಕೋಯ ಕೋಯ ಕೋಯ್ ಕೋಯ್. ಸಾಮಾನು ಬಿದ್ಯಾಳ ದಸ್ಕುನ್ನಿ, ಓಡು 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 ಓಡು. ಥ್ಯಾಂಕ್ ಯು ವೆರಿ ಮಚ್ ಪೋನಿ, ಥ್ಯಾಂಕ್ ಯು. ಪಾಲ್ಕಿ ನೀನಲ್ಲ ನೀನಲ್ಲ ಉಂಜ ನೀನು. ಪಾಲ್ಕಿ ಪೂಜ್ ಗೂ ತತ್ತೀನಿ ಅಂತ ಓದೋಳು ಇನ್ನೂ ಬರ್ಲೇ ಇಲ್ವಲ್ಲ ಅಯ್ಯಪ್ಪೋಯ್. ಎಲ್ಗೋದ್ಲೋ ಕುದ್ರಿ? ಯಾರ್ರೀ ಯಪ್ಪೋಯ್? ಕಾಡ್ನಾಗ ದಾರಿ ತಪ್ಪ ಬಂದ್ರೇನ್ರಿ ಯಪ್ಪೋಯ್? ಇದೆ ತಾನೇ ಬೇಡ್ರ ಕುಪ್ಲು. ಈ ಉಂಜದಾಣೆಗೂ ಇದೇನ್ರಿ ಯಪ್ಪೋಯ್? ಅಪ್ಪ ಉಂಜಪ್ಪ, ನಿಮ್ಮ ಯಜಮಾನನ್ನ ಸ್ವಲ್ಪ ನೋಡ್ಬೇಕಲ್ಲ. ಒಡಿಯ ನಾನು ದೋಂಡ್ಯ ಒಡಿಯ ಪಂಚನ ಮುದ್ಯಂಗ ಸದ್ಯಕ್ಕೆ ಅಳಿಮಯ ಆಗೋಕಿವನ್ರಿ ಯಪ್ಪೋಯ್. ಇರ್ಲಿ ಇರ್ಲಿ ಬನ್ರಿ ಯಪ್ಪೋಯ್ ಬನ್ರಿ ಬನ್ರಿ. ಜೈ ಬ್ಯಾಡ್ರ ಬೊಮ್ಮ. ನಾಗ ಬ್ಯಾಡ್ರ ಕುಲದ ದಣಿ ನೀನು, ನಮ್ಮ ಕುಲಾನ ಬೆಳೆಸೋನ್ ನೀನು, ಅಳಸೋನ್ ನೀನು, ರೋಗ ರುಜಿನ ಬರ್ದಂಗೆ ಕಾಪಾಡೋದ್ ಯಾವ್ರ ನೀನು?
ಹಾರ್ನ್ ಆಫೀಸರ್ ಹೇಳಿದ್ರು ಯಾರೋ ದೊಡ್ಡ ಮನುಷ್ಯರು ಇತ್ಲಾಗ್ ಬರ್ತಾರೆ, ನಿನಗೂ ನಿನ್ನ ಕುಲಕ್ಕೂ ಒಳ್ಳೇದಾಯ್ತದೆ, ಕಳ್ಳರು ಕಾಕರು ನುಗ್ಗಿರೋ ಈ ಕಾಡಿಗೆ ತಂಪು ಸಿಗ್ತೈತೆ ಅಂತ. ಅವ್ರ ಮಾತು ನಿಜ ಆಗ್ಲಿ ಅಪ್ಪೋಯ್, ನಿಜ ಆಗ್ಲಿ. ಪಾಲ್ಕಿ ಏ ಕುಡಿಯ, ದಾರಿ ಬಿಡ್ರಿ ಅಪ್ಪೋಯ್, ದಾರಿ ಬಿಡಿ ಬರ್ರಿ. ಮಾವಯ್ ಯಾರೋ ದೊಡ್ಡ ಕುದುರಿ ಮ್ಯಾಗ ನಿನ್ ಹುಡಿಕೊಂಡ್ ಬಂದಾರಿ ಅಪ್ಪೋಯ್. ನಮಸ್ಕಾರ ಬುದ್ಧಿಯವರ, ದಯ ಮಾಡಿಸಿ, ದಯ ಮಾಡಿಸಿ ಬುದ್ಧಿಯವರ, ದಯ ಮಾಡಿಸಿ. ಇವರ ಇಲ್ಲಿ ಒಡೆಯ. ನಮಸ್ಕಾರ, ನಾನು ಪಂಚರ ಮುದ್ದಿಯ, ಈ ಗುಂಪಿನ ತಲವ. ಕಾರ್ಡ್ನ ಆಫೀಸರ್ ಹೇಳಿದ್ರು ಯಾರೋ ದೊಡ್ಡ ಮನುಷ್ಯರು ಬರ್ತಾರೆ, ನಾಲ್ಕು ದಿವಸ ನಿಮ್ಮ ಒಟ್ಟಿಗಿರ್ತಾರೆ ಅಂತ. ತಾವೇನ ಬುದ್ಧಿಯವರ? ನಾನೇ. ಬಹು ಸಂತೋಷ, ದಯ ಮಾಡಿಸಿ. ಒಡೆಯ, ಇವತ್ತೇನಾದ್ರೂ ವಿಶೇಷನ? ಹಂಗೇನು ಇಲ್ಲ, ದಿನ ತಾಯಿ ಪೂಜೆ, ನಾಗಪ್ಪನ ಪೂಜೆ ಮಾಡೋದು ನಮ್ಮ ಪದ್ಧತಿ, ಅದಂಗೇ ನಡೀತಾ ಇರ್ತೈತೆ ಹೇಳಿ. ಈ ಕಾಡಿನಲ್ಲಿ ನೀವೆಲ್ಲರೂ ಇಷ್ಟು ಸಮಾಧಾನವಾಗಿ ಬದುಕ್ತಿರೋದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಮೊದಲನಂಗೆ ಸಂತೋಷ ಸಮಾಧಾನ ಈಗ ಇಲ್ಲ ಬುದ್ಧಿ. ಅದಿರಲಿ, ನೀವು ದಯ ಮಾಡಿಸಿ. ನಡಿ ಬಾ ಬಾ, ದಯ ಮಾಡಿಸಿ, ದಯ ಮಾಡಿಸಿ ಬುದ್ಧಿಯವರ, ದಯ ಮಾಡಿಸಿ. ಬಸಂದಾಗಾಯ್ತಾ ಬುದ್ಧಿಯವರ? ಈ ಕಾಡ್ನಾಗೆ ಇದಕ್ಕಿಂತಲೂ ಏನು ಹೆಚ್ಚಿಗೆ ಮಾಡಕ್ ಆಯ್ಕಿಲ್ಲ ಹೇಳಿ. ಮಾಡಿರಷ್ಟು ಸಾಕು. ಒಡೆಯ, ಇಲ್ಲಿ ನಮ್ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಆಟು ಈಟು ಬೇಸಾಯ, ಕಾಡು ಕೋಳಿ ಕಾಡಂದಿ ಬ್ಯಾಟಿ. ಅಂದ್ರೆ ಈ ಸುತ್ತಮುತ್ತ ಇರೋ ಕಾಡಿಗೆಲ್ಲ ಬೇಟೆಗೆ ಹೋಗ್ತೀರಾ? ಹ್ಮ್, ಅಂದ್ರೆ ಮೂಡ್ಲ ದಿಕ್ಕಿನ ಉತ್ತದ ಕಣಿವೆ ಕಾಡನ್ ತಂಟೆಗೆ ಮಾತ್ರ ನಾವು ಹೋಗಕ್ಕಿಲ್ಲ. ಯಾಕೆ ಒಡೆಯ? ಅಲ್ಲಿ ಹಕ್ಕಿ ಪಕ್ಷಿ ಪ್ರಾಣಿಗಳಿಗಿಂತ ನಾಗದ್ಯಾವರೇ ಹೆಚ್ಚಪ್ಪೋಯ್. ಉತ್ತದ ಕಣಿವೆಯ ನಾಗಲೋಕ ಅಂದ್ರೂ ಅಡ್ಡಿ ಇಲ್ಲ. ಅಷ್ಟೇ ಅಲ್ಲ ಯಪ್ಪೋಯ್, ರಾತ್ರಿ ಹೊತ್ತು ಅಲ್ಲಿ ದೆವ್ವ ಭೂತ ಪಿಚಾಚಿ ನಡೀತಗೊಂತಿಯಪ್ಪೋಯ್. ಹಂಗೂ ಒಂದು ಮಾತುಕತೆ ಐತಿ, ಅದ್ ಬಿಡಿ. ಆದ್ರೆ ನಿಮಗೂ ಆ ಕಣಿವೆ ಕಾಡಿನ ತಂಟೆ ಬೇಡ್ರಿ. ನಿಮಗೇನಾದ್ರು ಬೇಕಾದ್ರೆ ಕೇಳ್ರಿ, ನಾ ಏರ್ಪಾಡು ಮಾಡ್ತೀನಿ, ನೀವ್ ಆರಾಮ್ ತಗೊಳ್ಳಿ ತಗೊಳ್ಳಿ. ನೀನ್ ನೋಡಿಯಪ್ಪೋಯ್. ಏ ಪಾಲಕಿ ತೋಡಾಯ್ತು ಬಾ. ಯಾನಿ ಯಾನಿ ಅಪ್ಪ ಬುಜೋರ ಬಂದೆ. ಸೋಮರ, ಆ ಗಂಡು ನನ್ನ ಮಗ ಕುಡಿಯ, ಇರ್ಲಿ, ಈ ಹೆಣ್ಣು ನನ್ನ ಮಗಳ ಪಾಲಕಿ. ನಮ್ ಪಾಲಕಿ ಕಟ್ಟ ಮಸ್ತಾದ ಬ್ಯಾಡ್ತಿ ಅದಾಳ. ನಾನು ನಾನು ವೈ, ನೀ ಸುಮ್ಕಿರ ನೋಡಿದ್ರೆ ಗೊತ್ತಾಗತ್ತಲ್ಲ, ಕಟ್ಟ ಮಸ್ತ್ ಹುಲಿ ಎದುರು ಬಂದ್ರು ತಟ್ಟಿ ಕುಸ್ತಿ ಕರಿತಾಳೆ. ಕರೆ ಹೇಳಿದ್ರಿ, ನೀವ್ ಹಿಂಗೆ ಹೊಗಳ್ತಾ ಇದ್ರೆ ಇವಳು ಇನ್ನೂ ರವಟ್ ಜಾಸ್ತಿ ಮಾಡ್ತಾಳೆ. ಈ ಕಾಡ್ನಲ್ಲಿ ಯಾವ್ಯಾವ ಜಾತಿಯ ಹಕ್ಕಿ ಪಕ್ಷಿ ಯಾವ್ಯಾವ ದಿಕ್ಕಲ್ಲಿ ಅವೆ ಅಂತ ನಮಗಿಂತಲೂ ಇವಳಿಗೆ ಚಂದಾಗ್ ಗೊತ್ತಾಯ್ತರಪ್ಪ. ಅಂದ್ಮೇಲೆ ನನಗೆ ಭಾರಿ ಅನುಕೂಲ ಆಯ್ತು. ಪಾಲ್ಗೆ ಪಟ್ಟಣದಿಂದ ಅಕ್ಕಿ ಪರೀಕ್ಷೆಗೆ ಅಂತ ಬಂದವರ ಸ್ವಾಮಿಯವರು, ತೊಡೋದಿನ ಇಲ್ಲೇ ತಂಗ್ತಾರ. ಅವ್ರಿಗೇನ್ ಬೇಕು ಏನ್ ಬೇಡ ಅಂತ ಎಲ್ಲ ನೀವೇ ನೋಡ್ಕೋಬೇಕು, ಗೊತ್ತಾತೇನು? ಪಾಲ್ಗೆ ಏನಪ್ಪ ತಾತಯ್ಯ? ತಾತಯ್ಯ ಪಾಲ್ಗೆ ಭಾರಿ ದಣಿವು, ಕುಡಿಯಕ್ ನೀರು, ಕಾಫಿಗ್ ಸ್ವಲ್ಪ ಹಾಲು, ಮೇಕೆ ಹಾಲು, ಹಳ್ಳದ ನೀರು, ಅದೇ ಎಲ್ಲಿ ಸಿಕ್ಕೋದು? ಮೇಕೆ ಹಾಲು ಅದು ನಿನ್ ಮೆತ್ತನೆ ಕೈಯಿಂದ ಕರೆದಿದ್ದು. ಆಗ್ಬೋದು ಆಗ್ಬೋದು, ಹಾಲ್ ಕರಿಯೋದ್ ನಾನಲ್ಲ, ಕುಡಿಯ. ಇರ್ಲಿ, ಸದ್ಯಕ್ಕಿರ್ಲಿ. ಪಾಲ್ಕಿ, ನಾಳೆ ನಿನ್ನ ಕೂಡ್ಕಿ ಮಾಡಿ ಕೇಳಕ್ಕಿರೋಳು, ಪಟ್ಟಣದ ಮನಸ ಉಸಾರು ಉಸಾರಿ. ಏ ಧೋಂಡ್ಯ, ನಾ ಯಾರು ಗೊತ್ತಿಲ್ಲೇನು? ಪಾಲ್ಕಿ ಪಂಚರ್ ಮುದ್ದಿನ ಮಗಳು, ನಿನ್ಕಿದ ಬುದ್ಧಿವಂತಿ, ನಿನ್ ನಾಲ್ಗೆ ನಿನ್ ಬಾಯೊಳಗಿರ್ಲ ಮಗನ. ಇಷ್ಟು ದೊಡ್ಡ ಮೀಸೆ ಓದ್ತಿರೋ ಗಂಡು ನಿಂಗೆಂಗ್ ಮಗ ಆಗೇನ? ನನ್ ಗುಡ್ಸಲ್ ಕಸ್ಪರ್ಕಿಗಿರೋ ಗತ್ತು ನಿನ್ ಮೀಸಿಗೆಲ್ ಬಂತು. ಬಾರ ಕುಡಿಯ. ಎಲಿ 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 ಟ್ವಿಂಕಲ್ ಟ್ವಿಂಕಲ್. ಪಾಲ್ಕಿ ಅಕ್ಕ ತಮ್ಮ ಜೋಡಿ ಒನ್. ಯಾವಣ ಅಂದ್ರ? ಅಂದ್ರೆ ಫಸ್ಟ್ ಕ್ಲಾಸ್. ಪಟ ಕ್ಲಾಸ್ ಅಂದ್ರ? ಅಂದ್ರೆ ತುಂಬಾ ಚೆನ್ನಾಗಿದೆ. ಬ್ಯಾಡ್ರಮ್ಮ. ಇರ್ಲಿ ಇರ್ಲಿ, ಆ ಪಾಲ್ಕಿ ಇರ್ಲಿ ಇರ್ಲಿ,
ನಾಳೆ ಈ ಕಾಡೆಲ್ಲ ನನಗೆ ತೋರಿಸ್ತೀಯಾ? ಬಾರಿಸ್ತೀನಿ. ಉತ್ತದ ಕಣ್ವೆ ಕಾಡ್ ಮಾತ್ರ ಬ್ಯಾಡ್ತಾತಯ್ಯ. ಅದನ್ನೇ ನಾನು ಮೊದಲು ನೋಡ್ಬೇಕು. ಯಪ್ಪ ಯಪ್ಪ ಯಪ್ಪ, ಅದು ನಾಗದೇವತೆ ಲೋಕ, ನಾವು ಬ್ಯಾಡ್ರು ಅಲ್ಗ ಹೋಗಂಗಿಲ್ಲ. ಬಾರ ಕುಡಿಯ. ಬಾಲ್ಕಿ ಯಾಕ ನಾಗರಾಜ ಯಾಕ ಹಕ್ಕಿಚ್ಕೊಂಡೆ? ಏನಾದ್ರೂ ಕೆಟ್ಟ ಕಷ್ಟಿಯೇನಪ್ಪ ಎಲ್ಲರೂ ಬರೀ ನಾಗ ಅವು ಹರಕೆ ತೀರಿಸ್ತೀನಿ ಅಂತ ನಾಗನ ಪಾಳಿಕ್ ಹೋಗಿ ಬಂದಿದ್ದೆ ಬಂದಿದ್ದು ಹಗಲು ರಾತ್ರಿ ಇದೇ ಆಗೋಯ್ತಲ್ಲ ಸೌಭಾಗ್ಯ. ಆ ಸ್ವಾಮಿ ಕಣ್ಣಿಂದಲೇ ನೀ ಹುಟ್ಟರೋದು, ನಿನ್ಗೇನು ಆಗೋದಿಲ್ಲ ಮರಿ. ಧೈರ್ಯವಾಗಿ ಮಲಕ್ಕ ಮಲಕ್ಕ. ಯಾಕಿಂಗೆ ಮಾಡ್ತಿ ಯಾಕಿಂಗೆ ನೋಡ್ತಿ ಯಾಕಿಂಗೆ ತಾಡ್ತಿ
ಶಾನ್ಯ ವರ್ಷ ತೋರ್ತ ತುಂಬಾ ಕಾಂಟೆ ಮಾರ್ತ ನಂಟು ತೋರ್ತೀಯ ನಾಗಪ್ಪಂಗೆ ನಿನ್ನಿಂದ ಏನೋ ಆಗ್ಬೇಕಾಗೈತೆ. ಅದಕ್ಕೆ ಅವನ್ ನಿಂಗೆ ತನ್ನ ನಿಜ ರೂಪ ತೋರಿಸಿ ಮೈಯಾಗೆ ತಟ್ಟಿ ತುಂಬ ಅವನೇ. ಮಾಲು ಯಾವಾಗಲೂ ಸಿಕ್ಕಿರಲಿಲ್ಲ ಬಿಡು, ಬಾಸ್ ಖುಷಿ ಆಗ್ಬಿಡ್ತಾರೆ. ಇನ್ನು ನಾವು ದಿವಸ ಮಾಲ್ ಸಿಕ್ಕಿದ್ರು ಯೋಚನೆ ಇಲ್ಲ ಬಿಡು ಮಲ್ಲು. ಬಾರಿ ಬಾರಿ ಮಾಲ್ ಸಿಕ್ಕೋಯ್ತು, ನೆಲ್ಲಿ ಗಂಟ ಕುಡಿರಲ್ಲ. ಓ ಭಾವ, ಇದೇ ರೀತಿಕ್ಕಿದ್ದಾಗ ಲಗಿರ್ಜಾ ನೋಡಿ ಯಾರು ಬಂದಿದ್ದಾರೆ. ನಮ್ ನಾಗರಾಜ ಬಂದಿದ್ದಾನ ಇಲ್ಲಿಗೆ? ಇಲ್ವಲ್ಲ ಅಣ್ಣಯ್ಯ, ಯಾಕೆ ಎಲ್ಲಿಗೆ ಹೋದ? ಹಾಗಾದ್ರೆ ಅವನು ಕಾಡ್ಗೆ ಹೊರಟೋಗಿರ್ಬೇಕು. ಇದೇನ್ ಭಾವ, ಒಗಟಿನಾಗ ಹೇಳ್ತಾ ಇದ್ದೀರಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ನಮಗೆ. ಏನ್ ಹೇಳಿ ಶಿವಪ್ಪ, ತಗೋ ನೀನೇ ಓದ್ಕೋ. ನನ್ನ ಪ್ರೀತಿಯ ತಂದೆ ತಾಯಿಯ ಪಾದಗಳಲ್ಲಿ ನಮಸ್ಕಾರಗಳು. ನಾಗಪ್ಪನ ಜಾತಿಯೇ ಕಷ್ಟಕ್ಕೆ ಸಿಲುಕಿದೆ. ಪಾಪಿಗಳು ನಾಗನಪಾಳ್ಯದ ಕಾಡಿನಲ್ಲಿ ಸರ್ಪಗಳನ್ನು ಹಿಡಿದು ಹಿಂಸೆ ಮಾಡಿ ವಿಷ ತೆಗೆಯುತ್ತಿದ್ದಾರೆ, ಅವುಗಳ ಚರ್ಮ ಸುಲಿದು ಮಾರುತ್ತಿದ್ದಾರೆ. ನಾಗಪ್ಪ ನನ್ನನ್ನು ಬಾ ಬಾ ಎಂದು ಕರೆದ, ಏಕೋ ನನಗೆ ಗೊತ್ತಿಲ್ಲ. ನಾನು ನಾಗನಪಾಳ್ಯಕ್ಕೆ ಹೋಗುತ್ತಿದ್ದೇನೆ, ನಿಮ್ಮ ಹರಕೆಯನ್ನು ಬೇಡುತ್ತೇನೆ. ನನಗಾಗಿ ಹುಡುಕಬೇಡಿ, ಇತಿ ನಿಮ್ಮ ಮಗ ನಾಗರಾಜ. ನಮ್ಮ ನಾಗರಾಜನಿಗೆ ಯಾಕಿಂತ ಬುದ್ಧಿ ಬಂತು? ಅದು ಈ ಚಿಕ್ಕ ವಯಸ್ಸಿಗೆ ನಮ್ಮ ಹುಡುಗ ಗಾಡಲ್ಲಿ ತಪ್ಪಿಸ್ಕೊಂಡಿದ್ದಾನೆ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡಬೇಕಾಗಿತ್ತು. ಹಾಗಲ್ಲ ಶಿವಪ್ಪ, ಅಕಸ್ಮಾತ್ ನಾವು ಹಾಗೆ ಮಾಡಿದ್ರೆ ಒಳ್ಳೇದಾಗುತ್ತೋ ಕೆಡುಕಾಗುತ್ತೋ. ಕೆಡುಕು ಕೆಡುಕು. ಆ ಸ್ವಾಮಿನೇ ಬಂದು ನಮ್ಮ ನಾಗರಾಜನ ಕರ್ಕೊಂಡೋಗವನೇ ಅಂದಮ್ಯಾಕೆ ಅವನಿಚ್ಛೆ ಏನಾಯ್ತೋ? ನಮ್ಮ ನಾಗರಾಜನ್ಗೆ ಉಳಿದಡಿ ದರ್ಶನ ಕೊಟ್ಟವನೇ. ನೀವಿಂಗೆಲ್ಲ ಪೊಲೀಸು ಗೀಲೀಸು ಅಂತ ಹೋಗ್ಬೇಡ್ರಪ್ಪ. ದೇವ್ರ ಮೂಲ ಋಷಿ ಮೂಲ, ನಾವು ಮನಸ್ಸು ಜಾತಿ ಸುಹಿತ ಕಾಯ್ತದ? ಬೇಡ ಕಂಡ್ರಪ್ಪ ಬೇಡ. ನಾಗರಾಜ ನನ್ ಬಿಟ್ಟು ನೀನೊಬ್ನೇ ಯಾಕೆ ಕಾಡಿಗೆ ಹೊರಟೋದೆ? Thank you.
ಹಾವಿನ ಚರ್ಮ ಸುರಿಯಕ್ಕೆ ಎಷ್ಟೊತ್ತು? ಅಟ್ಕಿಸ್ಬೇ ನನ್ನ ಮಗನೇ, ಬೇಗ ಸುಳಿ. लोग बैठिए बैठिए. शुक्रिया. थैंक यू. आई वांट 5 बैरल्स ऑफ स्नेक पॉइजन पर ईयर. नमदु देश के 8 बैरल ಬೇಕಾಗುತ್ತದೆ ವರ್ಷಕ್ಕೆ. ಜಹ ಬ್ಯಾರಲ್ ಅದೇನ ಎಣ್ಣೆ ಏನು ಬ್ಯಾರಲ್ ಗಟ್ಟಲೆ ಕೊಡಕ್ಕೆ? 1 ಔನ್ಸ್ ವಿಷ ಕಲೆಕ್ಟ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ, ಎಷ್ಟು ಲೇಬರ್ ಆಗ್ತದೆ ಅನ್ನೋ ನನಗೆ ಗೊತ್ತು. ಅದರಿಂದ ನೀವೇ ಸಂಪಾದನೆ ಮಾಡ್ತೀರಿ ಅನ್ನೋದು ಚೆನ್ನಾಗಿ ಗೊತ್ತು. ಏನೋ ಹಳೆ ಸ್ನೇಹಿತರು ಪರ್ಮನೆಂಟ್ ಬಿಸ್ನೆಸ್ ಮಾಡ್ತಿದ್ದೀರಲ್ಲ ಅಂತ ಅದೇ ರೇಟ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಆ ರೇಟ್ ಕೊಡಕ್ಕಾಗಲ್ಲ. 1 ಔನ್ಸ್ ವಿಷಕ್ಕೆ 12,000. ಇಷ್ಟ ಇದ್ರೆ ವ್ಯಾಪಾರ ಮಾಡಿ, ಇಲ್ಲ ಡ್ರಾಪ್ ಇಟ್. ನಹೀ ನಹೀ ಬೇಡ. ನೋ ನೋ ನೋ, ಐ ಅಗ್ರಿ. ಟೇಕ್ 6 ಲಕ್ಷ ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಲ್ಲ ಬಾಸ್, ಪುಟ್ಟಿರಿದ ಹಾವುಗಳೆಲ್ಲ ಯಾರೋ ಬಿಟ್ಬಿಟ್ಟಿದ್ದಾರೆ ಬಾಸ್. ನಮ್ ಕೆಲಸ ಶಿಕ್ಷಣ ಕೊಡ್ಬೇಡಿ ಬಾಸ್. ನಿಮ್ಮಲಿಂದ ಕೆಲಸ ಮಾಡಲ್ಲ ಬಾಸ್. ಹೊಟ್ಟೆ ತುಂಬಾ ಸೇಂದ್ರ ಕುಡಿದು ಬರುಗೈನೆ ಬರಕ್ಕೆ ಎಷ್ಟೋ ಧೈರ್ಯ ನಿಮಗೆಲ್ಲ. ಲಕ್ಷಾಂತರ ರೂಪಾಯಿ ಬಾಲು ಮತ್ತೆ ಕಾಡು ಪಾರು ಮಾಡ್ದ ಬಾಸ್. ತ್ರೀ ಡೇಸ್ ಟೈಮ್ ಕೊಡ್ತೀರಿ. ರಾತ್ರಿ ಅವರು ಕೆಲಸ ಮಾಡ್ಬೇಕು ನಿದ್ದೆ ಕೆಟ್ಟು. ಈ ಕಳೆದ ಮಾರು ಒಂದಕ್ಕೆ ತರಬೇಕು. ಜೀವದ ಮೇಲೆ ಆಸೆ ಇದ್ರೆ ಹೋಗಿ. ಸೇಫ್ಟಿ ಗನ್ ತಗೊಂಡೋಗಿ. ಏನಾರ ಮಕ್ಕಳು ಹೇಳೋದು ನೋಡ್ರೆ ಯಾರೋ ಬೇಕು ಅಂತ ಹಾವುಗಳನ್ನು ಬಿಟ್ಟಿರ್ಬೇಕು. ಇಡೀ ಕಾಟೆಲ್ಲ ಸೋಸು ಹೊಸಬರು ಯಾರೇ ಸಿಕ್ಕರು ಹೇಳ್ಕೊಂಬಾಗಲಿ. ಹೌದು ಅಚ್ಚಾ ಸರ್. ನಾಗರಾಜ ಬಟ್ಟೆ ಇಷ್ಟೊಂದು ಕೊಳೆ ಆಗೋಗಿದೆ. ಅಯ್ಯೋ ಅದೊಂದು ದೊಡ್ಡ ಕಥೆ.
ಒಂದು ಕರಡಿನ ಅಟ್ಯಾಕ್ ಮಾಡ್ಬಿಡ್ತಾ ನಾಗರಾಜ ನನ್ನ ಭಯದಿಂದ ನಾಗರಾಜ ನಾಗಪ್ಪ ಅಂತ ಕೂಗ್ಕೊಂಡೆ ಆ ಸಮಯಕ್ಕೆ ನಮ್ಮ ನಾಗಪ್ಪ ಅದ್ರ ಫ್ರೆಂಡ್ಸ್ ಜೊತೆ ಬಂದು ಕರಡಿಯಿಂದ ನನ್ನ ಬಿಡಿಸ್ಕೊಂಡು ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟ ನೀನ್ ಹಾಗಿದ್ದೀಯಾ ಹಾಗಿದ್ದೀನಿ ನೋಡು ನಮ್ಮ ಭಾಗದ ದೇವರು ನಾಗಪ್ಪ ನಮ್ಮ ಜೊತೆ ಇರ್ಬೇಕಾರೆ ನಿಂಗೂ ಭಯ ಇಲ್ಲ ನಂಗೂ ಭಯ ಇಲ್ಲ ಏನ್ ವಿಚಿತ್ರ ಒಂದು ಹಾವು ಈ ಮಕ್ಕಳ ಮಾತು ಕೇಳುತ್ತೆ ಅಂದ್ರೆ ನಂಬಕ್ಕೆ ಆಗಲ್ಲ ಇಟ್ಸ್ ಅನ್ಬಿಲೀವ್ ನೀನು ತುಂಬಾ ಕಣ್ಣಿಗ್ರೆ ಅಲ್ಲಲಿಲ್ಲ ನಾಗರಾಜ ನಮ್ ಬಾಸ್ ಹೇಳಿದ್ರಲ್ಲ ಯಾವನ ಒಬ್ಬ ಕಾಡಲ್ಲಿ ಬಂದಿದ್ದಾನೆ ಅಂತ ಅವನು ನಮ್ಮ ಹಾವುಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾನೆ ಅಂತ ಅವನೇ ಇವನು ಭಾರ್ಗವ ನಾಗರಾಜ ನಂಗ್ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಏನ್ ಮಾಡೋದು ನಂಗೂ ಹಸಿತಾ ಇದೆ ಏನ್ ಮಾಡೋದು ಇಲ್ಲ ನಮ್ಮ ನಾಗಪ್ಪ ಯಾಕೆ ಆ ಕಡೆ ಹೋಗ್ತಿದ್ದಾನೆ ಯಾರಗಪ್ಪ ಫೋನ್ ಧರ್ಮರತ್ನಗರ ರಾವ್ ಬಹದ್ದೂರ್ ರಾಜಾರಾಮ್ ಅವರಿಗೆ ಸರ್ ಹಲೋ ಹೌದು ವೆರಿ ಗುಡ್ ಒಳ್ಳೆ ಲಾಭ ನಾನು ಈಗ ಬರ್ತಾ ಇದ್ದೀನಿ ಬಂದ ಕೂಡಲೇ ನಿಮಗೆಲ್ಲ ಭಕ್ಷಿಸ್ ಕೊಡ್ತೀನಿ ಆ ನೋಡಿ ಹಿಡಿದಿರೋ ಆ ಪ್ರಾಣಿನ ಹೊಸ ಜಾಗದಲ್ಲಿ ಇಟ್ಟು ಹಳೆ ಟ್ರೀಟ್ಮೆಂಟ್ ಕೊಡಿ ಓಕೆ ಏನೋ ಬಿಸ್ನೆಸ್ ಅಂತ ಕಾಣುತ್ತೆ ತುಂಬಾ ಲಾಭ ಅಂತಿದ್ರಿ ಹೌದು ಮಿಸ್ಟರ್ ರಾವ್ ಏನೋ ಪ್ರಾಣಿ ಅಂದ್ರಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ರಿ ಅದು ಒಂದು ವೈಲ್ಡ್ ಟೈಗರ್ ಬಹಳ ದಿವಸದಿಂದ ನಮ್ಮ ಪ್ಲಾಂಟೇಶನ್ ನುಗ್ಗಿ ತುಂಬಾ ಟ್ರಬಲ್ ಕೊಡ್ತಾ ಇತ್ತು ಅದಕ್ಕೆ ಸಿಕ್ಬಿತ್ತು ಅವನ್ ಸಾಯ್ಲು ಬಾರದು ಬದುಕ್ಲು ಬಾರದು ನಮ್ ಬಾಸ್ ಬಂದ್ ನಾಲ್ಕ ಬಿಗಿನ ತನಕ ಬದುಕಿರ್ಲಿ ಬದ್ಮಾಷ್ ಆವತ್ ನಮ್ಮ ಲಾಗಪ್ಪನ ವಾಕ್ಯ ಹೊಡೆದಿದ್ದಾಗ ಇವತ್ತು ಸ್ಥಿತಿ ನೋಡು ಹೆಂಗಿದೆ ಊಟದ ಯೋಚನೆನೇ ಇಲ್ಲಪ್ಪ ಹೌದು ನನ್ನ ಹೊಟ್ಟೆನ ಭರ್ತಿಯಾಗಿದೆ ನೀ ಕೊಟ್ಟ ಶಿಕ್ಷೆ ಸಾಕು ಬಾ ಮಂಜ
नागा निन्नंत गंडिगोस्करने नानु हत्तु वर्षन कादिदे ನಾಗಪ್ಪ ಸಾಕು ದಿಟವಾಗಿ ನೀನು ಯಾರು ನಿನಗಿರೋ ಶಕ್ತಿ ಏನು ಅಂತ ನನಗೆ ಈಗ ತಿಳಿಯಿತು ನಾಗಪ್ಪ ಹೇಳು ವರ್ಷ ವರ್ಷಾಂತರದಿಂದ ನಿನ್ನ ಕುಲದವರು ಉಗುಳಿರುವಂತ ನಾಗರತ್ನದ ಭಂಡಾರ ಎಲ್ಲೈತಿ ಹೇಳು ಅದಕ್ಕೆ ಹೋಗೋ ಜಾಗ ನಿನಗೆ ಮಾತ್ರ ಕಾಣ್ತೈತಿ ನಿನಗೆ ಮಾತ್ರ ಗೊತ್ತೈತಿ ಹೇಳು ನಾಗಪ್ಪ ಕಾಣ್ತೈತಾ ಆದಿ ಕಾಣ್ತೈತಾ ದಾರಿ ಕಾಣ್ತೈತಾ ಕಾಣ್ತಾಯಿದೆ ಗೊತ್ತಿದ್ಯಾ ಆ ನಾಗಭಂಡಾರ ನಿಂಗೆ ಕಾಣ್ತೈತಾನಾಗ ನಾಗ ನಾಗ ಅಲ್ಲಿ ನನ್ ಕರ್ಕೊಂಡು ಹೋಗ್ತೀಯ ನಾಗ ಆ ನಾಗಭಂಡಾರ ನಂಗೆ ತೋರ್ತೀಯ ನಾಗ ಮುಂದಿನ ಹುಣ್ಣಿಮೆ ದಿನ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಮುಂದಿನ ಹುಣ್ಣಿಮೆ ಮುಂದಿನ ಹುಣ್ಣಿಮೆ ತಕ್ಕೋ ನಾಗಪ್ಪ ಹಾಲಿನ ಅಭಿಷೇಕ ಒಪ್ಪಿಸ್ಕೋ ಒಪ್ಪಿಸ್ಕೋ ಹೇಳ್ದಂಗೆ ಮುಂದಿನ ಹುಣ್ಣಿಮೆ ದಿನ ಬರ್ತೀನಿ ಅಲ್ಲಿ ಗಂಟ ಕಾಯ್ತಾ ಇರ್ಬೇಕು ನೀ ಇಲ್ಲೇ ಇರ್ಬೇಕು Thank you.
ಗೌರಿ ನಾಗಪ್ಪ ನೀ ಏನೋ ಹೇಳ್ದ ಕೇಳ್ದೆ ಕಾರಕ್ ಬಂದ್ಬಿಟ್ಟೆ ಅಲ್ಲಿ ನಿಮ್ಮಪ್ಪ ಅವನ್ಗೋಳ ನೋಡಕ್ ಹಾಕಿಲ್ಲ ಹ್ಮ್ ಅಚ್ಚರಿ ನಾಗನ ಎಲ್ಲಿ ನಿಂಗ್ ಸಿಕ್ಕಿದ್ನ ಸಿಕ್ಕಿದ್ದ ಗುರುಪಾದ ಅಷ್ಟರಲ್ಲಿ ಕುಂಟ ಗರ್ಡನ್ನ ನಾಗರಾಜನ್ ಮೇಲೆ ಚೂಪಿಟ್ಟು ಎಲ್ಲಿಗೋ ಎಳ್ಕೊಂಡು ಹೋದ ಅದನ್ನೆಲ್ಲ ನೋಡ್ತಾ ನಮ್ ನಾಗಪ್ಪ ಸುಮ್ಕಿದ್ಬಿಟ್ನ ನಮ್ ನಾಗಪ್ಪನ್ಗೆ ಯಾಕೋ ಏನೋ ಆ ಕುಂಟನ್ ಕಂಡ್ರೆ ಭಯ ಅಂತ ಕಾಣುತ್ತೆ ಅವನ್ನ ಕಂಡ ತಕ್ಷಣ ಮರೆಯದ್ ಬಿಡ್ತಾನೆ ಅದಕ್ಕೆ ಇರ್ಬೈದು ನಾಗಪ್ಪ ಬಂದು ನನ್ನ ಗೌರನ್ನ ಕರ್ಕೊಂ ಬಂದಿರೋದು ನಾಗಪ್ಪ ನಮ್ ನಾಗರಾಜ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತು ತೋರಿಸ್ ನಡಿ ನಾಗಪ್ಪ ನಡಿ ನಾಗಪ್ಪ ಐನೋರ ಐನೋರ ಏನಿದು ಕನಸೆ ಅಲ್ಲ ಅಲ್ಲ ಮೊನ್ನೆ ತಾನ್ ತೀರ್ಮಾನ ಮಾಡಿದೆ ಇನ್ನಮೇಲೆ ವರ್ಷಕ್ಕೊಂದ್ಸಾರಿ ದೇವಸ್ಥಾನದ ಬಾಗಿಲು ತೆಗೆಯೋದು ಅಂತ ಭಕ್ತಾದಿಗಳೇ ಬರೋರಿಲ್ಲ ಏನಿದು ಅಪರೂಪ ಭಕ್ತಾದಿಗಳ ಒಟ್ಟಿಗೆ ಬಂದ್ಬಿಟ್ಟಿರಲ್ಲ ಸೋಮವಾರ ನಾಳೆ ತಾನೆ ಏನು ಮಾಡಿಸ್ಬೇಕು ಸಹಸ್ರನಾಮ ಮಾಡಿಸೋಣವೆ ಮಂಗಳಾರತಿ ಮಾಡಿಸೋಣವೆ ಅಭಿಷೇಕ ಅರ್ಚಕರೇ ನನ್ನ ಮಗ ಸರ್ಪಕುಲ ರಕ್ಷಿಸ್ತೀನಿ ಅಂತ ಕಾಡಿಗೆ ಹೋಗಿದ್ದಾನೆ ಅವನು ವಾಪಸ್ ಬರಲಿ ಅಂತ ಕೇಳ್ಕೊಳ್ಳೋಕೆ ಬಂದಿದ್ದೀವಿ ಏನು ಸರ್ಪಕುಲ ರಕ್ಷಣೆ ಮಾಡೋದಕ್ಕೆ ಕಾಡಿಗೆ ಹೋದ್ನೆ ಅವನು ಕಾಡಿಗೆ ಹೋದ್ನಲ್ಲ ಅಂತ ನನ್ನ ಮಗಳು ಲೀಲಾನೂ ಅವನು ಹುಡ್ಕೊಂಡು ಕಾಡಿಗೆ ಹೋಗ್ಬಿಟ್ಟಿದ್ದಾಳೆ ಅವರಿಬ್ಬರಿಗೂ ಏನು ಅಪಾಯ ಆಗದ ಹಾಗೆ ಸುಖವಾಗಿ ವಾಪಸ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅವರ ಜೊತೆಯಲ್ಲಿ ಯಾರಾದರೂ ಹೋಗಿದಾರಾ ಇಲ್ವಲ್ಲ ಬಂದೂಕ ಏನಾದರೂ ತಗೊಂಡು ಹೋಗಿದಾರಾ ಪಾಪ ಮಕ್ಕಳು ಅವರ ಹತ್ರ ಎಲ್ಲಿಂದ ಬರಬೇಕು ಸ್ವಾಮಿ ಬಂದೂಕ ಏನು ಜನರಿ ನೀವು ಸಂಗಟ ಬಂದ ವೆಂಕಟರಮಣ ಅನ್ನೋ ಜನ ನೀವು ದಿವಸ ದೇವಸ್ಥಾನಕ್ಕೆ ಬರ್ತಿದ್ರೆ ಆಗ್ತಿರಲ್ವೆ ಇಂಥ ಒಂದು ಆಘಾತ ಆಗಬೇಕು ಆಗ ಬರಬೇಕು ದೇವ್ರು ಬೇಕು ನಿಮಗೆ ಸಹಸ್ರನಾಮನೇ ಮಾಡಿಸ್ತೀನಿ ತಗೊಬನ್ನಿ ನೂರೊಂದು ರೂಪಾಯಿ ಆಗತ್ತೆ ಹಾ ನಮ್ ಗೋಳೆಲ್ಲ ಆ ಶಿವನ್ ಗೊಪ್ಪಿಸಿ ಶರಣು ಮಾಡ್ಕೊಳ್ಳಿ ಎಲ್ಲ ಅವನ್ ತಲೆ ಮೇಲೆ ಹಾಕಿ ಕರೆದೋದ್ ನಮ್ಮ ಮಕ್ಕಳು ಸುಖವಾಗಿ ಬಂದು ಊರ್ ಸೇರ್ತವೆ ಅಜ್ಜಮ್ಮನವ್ರು ಹೇಳಿದಾಗ ಮಾಡಿ ಎಲ್ರಿಗೂ ಶ್ರೇಯಸ್ ಆಗತ್ತೆ ಶುಭಮಸ್ತು ಓಂ ಕಾಳವಲ್ಲೇಶ್ವರ ಕಟಾಕ್ಷ ಸಿದ್ಧಿರತ್ತು ನೋಡು ನಾಗಪ್ಪ ಆ ಗುಹೆ ಹೋಗ್ತಾ ಇದ್ದಾನೆ ಬಾವ ನೋಡವ ಇಲ್ಲವಾ ನಾಗಣ್ಣ ಇದ್ರೊಳಗೆ ಇರ್ಬೇಕು ಹೌದು ಅದಕ್ಕೆ ನಮ್ ನಾಗಪ್ಪ ಒಳಗಡೆ ಹೋಗಿದ್ದು ನಾಗಣ್ಣ ನಾಗಣ್ಣ ನಾಗರಾಜ ನಾಗರಾಜ ನೀನು ಶಬ್ದನೇ ಇಲ್ವಲ್ಲ ಇರವ ಬಂಡೆತಲ್ಲಿ ನೋಡವ ಇರವ ನೀನು ಸಿಕ್ಕಯ್ಯಾಕವ ಸರಿ ಲೀಲವ ಇದನ್ನ ನಮ್ ಕೈಲಂತೂ ಜಗ್ಸಕ ಹಾಕಿಲ್ಲ ಹಾ ಇರು ಒಂದ್ ಕೆಲಸ ಮಾಡವ ಲೀಲವ ಈ ಅಗವ ಈ ಬಂಡೆ ಹೆಂಗ್ ಕೊಟ್ಟೋದು ನಾಗಪ್ಪ ಕಟ್ತಾನೆ ನಾಗಪ್ಪ ಈ ಹಗ್ಗನ ಬಂಡೆ ಸುತ್ತ ಸುತ್ತಿ ತಗೊಂಡ ನಾಗಪ್ಪ ಏನಾಯ್ತಣ್ಣ ನಾಗರಾಜ ಗುರುಪಾದ ನಮ್ ನಾಗರಾಜನ್ಗೆ ಜ್ಞಾನನೇ ಇಲ್ಲ
ಎದುರ್ಕೋ ಬಿಡಲಿಲ್ಲವ. ನಾಗಪ್ಪನ ದಯೆ ನಮ್ಮೇ ಲೈತೆ, ನಮ್ ನಾಗಣ್ಣ ಹಿಂಗೆ ಏನು ಆಗಕ್ಕಿಲ್ಲ. ಹ್ಞೂ ನಡಿಯವ, ಹೊರಗಡೆ ಕರ್ಕೊಂಡು ಹೋಗವ. ಹ್ಞೂ ಗೌರಿ, ಜಾಗ ಬಿಡವ. ನಾಗರಾಜ, ನಾಗರಾಜ. ನಾಗಣ್ಣ ಏನ್ ಮಾಡೋದು ಗುರುಪಾದ? ನಾಗರಾಜ ಹೇಳ್ತಾನೆ ಇಲ್ವಲ್ಲ? ಅದೇ, ನಂಗೂ ಏನು ತೋಚಕ್ಕೆ ಇಲ್ವಲ್ಲ, ಏನ್ ಮಾಡೋದು? ನೋಡಲ್ಲಿ, ನಮ್ ಗೌರಿ ಮೂಲ್ಕೆ ತಂದವಳೆ ಜಜ್ಜಿ, ಅದ್ರ ರಸನ ನಮ್ ನಾಗರಾಜನ್ ಮೈಗೆ ಹಚ್ಚು ಅಂತಿರ್ಬೇಕು. ಹೌದು, ನಮ್ ನಾಗಪ್ಪನೇ ಗೌರಿನ ಕರ್ಕೊಂಡು ಹೋಗಿ ಇಳಿಸ್ಕೊಂಡ್ ಬಂದಿದೆ. ಕರೀತು, ನಾವೆಲ್ಲ ಬಂದ್ವಿ. ಆ ಕುಂಟಗಳನ್ನ ಹುಟ್ಟೋದ್ರ ಹೊರಟೋದ್ರು. ಅವನು ನಿನ್ನ ಎಳ್ಕೊಂಡು ಹೋಗಿ ಕವಿ ಒಳಗಡೆ ಹಾಕಿ ಬಂಡೆ ಮುಚ್ಚಿದ್ದ. ನಿನ್ ಜ್ಞಾನನೇ ಇರ್ಲಿಲ್ಲ ನಾಗರಾಜ. ಅಯ್ಯೋ, ಅದೊಂದ್ ದೊಡ್ಡ ಕಥೆ. ತಗೋ, ಬೇರೆ ಬಟ್ಟೆ ಹಾಕೋ. ನಮ್ ಗೌರಿ ನಾಗಪ್ಪ ಇದ್ದಿದ್ದಕ್ಕೆ ನಮ್ ನಾಗರಾಜ ಬದುಕಿದ್ದು ಅಲ್ವಾ ಗುರುಪಾದ? ಹೌದು ಲೀಲವ್ವ, ಎಲ್ರು ಹೇಳೋ ಹಂಗೆ ನಮ್ ನಾಗಪ್ಪ ಬೆಳ್ಳಿ ನಾಗಪ್ಪ. ಹ್ಞೂ, ಆ ಕುಂಟೆನ್ ಕಂಡ್ರೆ ನಮ್ ನಾಗಪ್ಪ ಯಾಕೆ ಇಷ್ಟ ಹೆದರ್ಕೊಂಡು ಔತ್ಕೋತಾನೆ? ಯಾಕಿರ್ಬಹುದು? ಹೌದು, ನಮ್ ನಾಗಪ್ಪ ದೇವರಂತನು. ಅವನ್ ಕಂಡ್ರೆ ಹಿಂಗ್ಯಾಕೆ ಹೆದರ್ಕೊಂತ ನಮ್ ನಾಗಪ್ಪ? ಅಲ್ಕಣ್ಣಗಣ, ಅವನೇನೋ ಮಾಟ ಮಂತ್ರ ಕಲ್ತಿರ್ಬೋದು, ಅದಕ್ಕೆ ಎಲ್ಲ ಹೆದರ್ಕೊಂಡು ಔತ್ಕೋತವೆ. ಇನ್ ಮುಂದೆ ನಾವ್ ಯಾರು ಆ ಕುಂಟೆನ್ ಕಂಡ್ಗೆ ಬೀಳ್ಲೇಬಾರ್ದು. ನೀವ್ಯಾರು ಅವನ್ ಕಣ್ಣಿಗೆ ಬೀಳ್ಲೇಬೇಕಾಗಿಲ್ಲ. ದಯವಿಟ್ಟು ನೀವ್ ವಾಪಸ್ ಹಳ್ಳಿಗೊಟ್ಟಿ. ಓಹೋ, ನಾ ಹೋಗಲ್ಲ, ಹಠ ಮಾಡ್ಬಿಡಲಿಲ್ಲ. ಇಲ್ಲಿ ತುಂಬಾ ಕಷ್ಟ ಆಗತ್ತೆ. ಏನೇ ಕಷ್ಟ ಬಂದ್ರು ನಾನು ಗುರುಪಾದ ನಿನ್ ಜೊತೆ ಬಿಟ್ಟು ಹೋಗೋದಿಲ್ಲ, ಅಲ್ವೇನೋ ಗುರುಪಾದ? ಹ್ಞೂ ಅಲ್ಕಣ್ಣಾಗಣ, ನೀನ್ ಈ ಕಾಡಿಗೆ ಬಂದಿದ್ಯಾಕೆ? ಈ ಕಾಡ್ನಲ್ಲಿ ಇದ್ಕೊಂಡು ನಾವೆಲ್ಲ ಏನ್ ಮಾಡೋದು? ಗುರುಪಾದ, ಈ ಕಾಡ್ನಲ್ಲಿ ಹಾವುಗಳನ್ನ ಹಿಡಿದು ಹಿಂಸೆ ಮಾಡ್ತಿರೋ ಕಳ್ಳನ್ನ ಪತ್ತೆ ಮಾಡಿ ಪೊಲೀಸರಿಗೆ ಹಿಡ್ ತೋರ್ಸ್ಲಿ ಅಂತಾನೆ ನಾಗಪ್ಪ ನನ್ನ ಈ ಕಾಡಕ್ಕೆ ಕರ್ಕೊಂಬಂದಿರೋದು. ಹೌದಾ? ಹ್ಮ್, ನನಗ್ ನಂಬಿಕೆ ಇದೆ, ಒಂದಲ್ಲ ಒಂದಿನ ಕಳ್ಳನ್ನ ಪೊಲೀಸರಿಗೆ ಹಿಡ್ದೇ ಕೊಡ್ತೀನಿ. ಹಂಗಾರೆ ನಾಗಣ್ಣ, ನಂದು ಅವ್ರ ಕೈ ನಿನ್ ಜೊತೆ ಇರ್ಲಿ. ಕಷ್ಟದಲ್ಲಿ ಒಬ್ರಿಗೊಬ್ರು ಆಗೋರು ಸ್ನೇಹಿತರು. ಫೈನ್, ಹಾಗಾದ್ರೆ ಏನೇ ಬರಲಿ ಇನ್ಮೇಲೆ ನಾವೆಲ್ಲ ಒಂದು.
ಕಲಿಯುಗದಲ್ಲಿ ಇದೆಲ್ಲ ನಡೀತಾ ಇದೆ ಅಂದ್ರೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ನಾಗಪ್ಪ, ಥ್ಯಾಂಕ್ ಯು. ತಿನ್ನು ತಿನ್ನು, ಇಂಥ ಮ್ಯಾವು ಆ ಮುದ್ದೆ ನಿನ್ಗೆ ಯಾವತ್ತೂ ತಿನ್ಸಿರಕ್ಕಿಲ್ಲ. ಜಪ್ತಿ ಮಡಿ ಕಚ್ಚಿನ ತಿಂದ್ರೂಣ ಯಾವತ್ತೂ ಬೆನ್ಗೆ ಎಂಟ್ಕೊಂಡಿರ್ತೈತೆ. ಅಲ್ವಾ ಕುಡಿಯ, ಯಾವತ್ತಿದ್ರು ತಿರ್ಸ್ಲೇಬೇಕಾಗ್ತೈತಿ. ಇಲ್ಲ ಅಂದ್ರ ನೀ ಮುಂದಿನ ಜನ್ಮದಾಗ ಅಗಸ್ಮಗಂತ ಕತ್ತಿಯಾಗಿ ಹುಟ್ಟಿ. ಏನಂತಿ ಬ್ಯಾಡ್ರಮ್ಮ, ಅಕೋಯ್ ಕುದುರಿಗೆ ನಾ ಹೇಳಿದ್ದಿಲ್ಲ ತಲೆ ಹತ್ತೈತಿ. ತೊಟ್ಟು ಬಾಣ ಇಟ್ಟು ಗುರಿ ಮುಟ್ಲಿಲ್ಲ ಅಂದ್ರ ಬ್ಯಾಡ್ತಿಯಾಗಿ ಹುಟ್ಟಿ ಹೆಂಗ್ ಕುಡಿಯ? ಅಸರಿ ಕಣ ಕೋಯ್, ನಿನ್ನೆಯಿಂದ ಪಚ್ಚೆ ಇಲ್ವಲ್ಲ, ಎಲ್ಲೋದ ಈ ಕುದುರಿ ಹೊಡಿಯ? ನಿನ್ನೆಯಿಂದ ಗುಡ್ಸ್ಲಾಗ ನೀನ್ ಇರ್ಲೇ ಇಲ್ವಲ್ಲ ಪೋಯ್, ಈಗ ಇಲ್ಲಿಂದ ಹೆಂಗ್ ಬಂದೆ? ಇಷ್ಟ ಬಂದ ಹಾಗೆ ಇಷ್ಟ ಬಂದ ಕಡೆಯಿಂದೆಲ್ಲ ಬರೋ ಶಕ್ತಿ ನನಗಿದೆ. ದಿಟ್ವ ತಾತಯ್ಯ, ನಿನ್ನ ಅಣೆಗೆ ಇರ್ಲಿ. ಅಕ್ಕ ತಮ್ಮ ಇಬ್ರು ಸೇರಿ ಬಾರಿ ಪೂಸಿ ಹೊಡಿತಿದಿರಲ್ಲ ನನ್ ಕುದುರೆಗೆ. ಅವತ್ತು ನಿನ್ ಜೊತೆ ಕಟ್ಟಿರೋ ಪಂದ್ಯದಾಗಿ ಗೆಲ್ಬೇಕಂತ ಆಣೆ ಮಡ್ಗಿವಿ, ತಯಾರಿ ಕೊಡ್ತಿದೀವಿ. ಕೊಡಿ, ಚೆನ್ನಾಗ್ ತಯಾರಿ ಕೊಡಿ. ಕುದುರೆ ಕೊಬ್ಬದಷ್ಟು ಸವಾರಿ ಮಾಡೋಂಗೆ ಮಜಾ ಹೆಚ್ಚು. ನೀವು ತಯಾರಿ ಕೊಡ್ತಾ ಇರಿ, ನಾನ್ ಸ್ವಲ್ಪ ಕಾಡೆಲ್ಲ ಸುತ್ತಾಡ್ಕೊಂಡ್ ಬರ್ತೀನಿ. ಜೈ ಬ್ಯಾಡ್ರಮ್ಮ, ಅಕ್ಕೋ
ಇವತ್ತಿಡೀ ದಿನ ಈ ಕುದುರೆ ನಮ್ದು. ನಾಗ ನಾಗ ನಾಗಪ್ಪ ನಾಮ ಕಹಿ ತಪ್ಪಿಟ್ಟಲ್ಲ ಮಗ ಕಹಿ ತಪ್ಪಿಟ್ಟ ಹೋದೆ ಸರ್ವನಾಶ ಆಗೋಯ್ತು ಸರ್ವನಾಶ ಆಗೋಯ್ತು ನಾಗ ಕಾಲು ಕಳ್ಕೊಂಡು ಹತ್ತು ವರ್ಷದಿಂದ ಕಾದು ಕಾದು ಕಂಡಿದ್ದ ಭಾಗ್ಯ ಕೈ ತಪ್ಪೋಯ್ತಲ್ಲಪ್ಪ ನಾಗ ನಾಗ ನಿನ್ ಬಿಡಾಕಿಲ್ಲ ಅಬ್ಬರ್ಗಟ್ಟಂಗಿ ಕಾಡ್ನಾಗೆ ಮೂಲ್ ಮೂಲೆ ಗೊತ್ತು ಸಣ್ಣಗೊಂದು ಗೊತ್ತು ನೀ ಎಲ್ಲೇ ಇರು ನೀ ಎಲ್ಲೇ ಇರು ನಿನ್ನ ತಪ್ಪಿಸ್ಕೊಳಕ್ ಬಿಡಾಕಿಲ್ಲ ನಿನ್ ತಪ್ಪಿಸ್ಕೊಳಕ್ ಬಿಡಾಕಿಲ್ಲ ಹೋಗು ಚಿನ್ನ ಯಾಕೆ ನಿಂತ್ಕೊಂಡ್ಬಿಟ್ಟೆ ಕೀಳಿ ಅಂತೀಯ ಹೋಗಪ್ಪ ಅಂದ್ರೆ ಹೋಗು ಹೋಗು ಚಿನ್ನ ಜೈ ಬೇಡ್ರವಮ್ಮ ಅಲ್ಲಿ ಇಸ್ತಾ ಇರೋದು ಅವನೇ ಅಲ್ವಾ ಅದೇ ಮೈಕಟ್ಟು ಅದೇ ತಲೆ ತಲಿ ಕಣ್ಣಿಂದು ಎಲ್ಲ ಇಲ್ಲೇ ಮಡ್ಗಾನಲ್ಲ ಪ್ರೇ ಎಲ್ಲೋ ನೀರಾಗ ಒದ್ದೆ ಆಗೋಯ್ತದೆ ಅಂತ ಕಳೆದ್ ಮಡ್ಗಿರ್ಬೇಕು ದಿಟ್ಟ ಯಪ್ಪೋ 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 ಗಡ್ಡ ತಲಿ ಇನ್ ಕಳೆದ್ ಮಾಡ್ಕಾಗಕ್ಕಿಲ್ಲ ಮನ್ಸ ಕಟ್ ಮಸ್ತ್ ಆಳೆ ಆದಾನ ಇರ್ಲಿ ಏ ಪೇಟೆ ಮನ್ಸ ನಮ್ ಕೊಪ್ಪಳಿಗೆ ವೇಷ ಹಾಕೊಂಡ್ಬಂದು ಏನ್ ಆಟ ಕಟ್ಟಿಯ ಅದು ಪಾಲ್ಕಿ ನೋಡು ಪಂದ್ಯದಾಗ ನಾ ಗೆದ್ಬಿಟ್ಟೆ ಈ ಕುದುರೆ ನಂದಾತು ನೋಡು ನನ್ ಮಾತು ಕೇಳ್ತದೆ ಚಿನ್ನ ಕಾಲಿತ್ತು ಸರಿ ನೀನ್ ಒಪ್ಕೊಂಡ್ಬಿಟ್ಟಿಯಲ್ಲ ಇನ್ನೇನು ಪ್ರಣಯದ ಅರಸನ ಚೆಲುವಿನ ಅರಸಿನಿ ರಥದ ಮೇಲೆ ಹೊರಟ ವೇಳೆ ಅಮರ ವೈಭೋಗವು ಸುಖದ ಸಂಯೋಗವು ಸ್ವಾಗತ ನಿಮಗೆಲ್ಲ ನವರತ್ನ ಮಣೆ ಚೆಲ್ಲಿದೆ ನವ ಸ್ವರ
ಹಾಗುರಾಗಿ ಹಿತವಾಗಿ ಸವಿಯಾದ ಸುಖ ತಂದಿದೆ ಒಲವಾಗಿದೆ ಪ್ರಣಯದ ಅರಸನ ಚೆಲುವಿನ ಅರಸಿನಿ ರಥದ ಸುಖದ ಸಂಯೋಗವು ಜೋಡಿ ಆತೇತಾ ನಿನ್ ಜನ ಒಪ್ಪ್ಯಾರ ನೋಡು ಪಾಲ್ಕಿ ಒಪ್ಬೇಕಾದ ಜನ ನನ್ಗೆ ಯಾರೂ ಇಲ್ಲ ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನು ಇಲ್ಲಿಗೆ ಬಂದಿರೋದು ಆ ಕೆಲಸ ಮುಗಿದ ತಕ್ಷಣ ನೀನು ಊರು ಕರ್ಕೊಂಡೋಗಿ ಮದುವೆ ಮಾಡ್ಕೋತೀನಿ ಒಪ್ಪಿಗೆ ತಾನೆ ಕೊಟ್ಟೆ ಅಂದ್ರೆ ಅಲ್ಲೆಲ್ಲ ಉದುರೋಗ್ಬಿಡ್ಬೇಕು ಬ್ಯಾಡ್ರಿ ಹಣ್ಣು ಪುಕ್ಷಕ್ತಿ ಸಿಕ್ಕೈತಿ ಮಳ್ಳು ಮಾಡಿ ಒತ್ಕೊಂಡು ಹೋಗ್ಬೇಕು ಅಂತ ನೋಡಿದ್ಯಾ ಮನಸ ಬ್ಯಾಡ್ರದಲ್ವಾ ಪಂಚರ ಮುದ್ದಿನ ಮಗಳು ಅಂದ್ರೆ ಏನ್ ತಿಳ್ಕೊಂಡಿ ಕಾಡು ಮೇಡು ಅಲಿಯೋ ಬ್ಯಾಡ್ರ ನಾವಾದ್ರೂ ಗಾನ ಗೌರವ ಮರುವಾದಿಯಿಂದ ಬದುಕೋ ಜನ ಅಪ್ಪಾಯ್ ಒಡೆಯ ನಿಮ್ ಮಗಳ ಮಾನ ಮರ್ಯಾದೆಗೆ ಭಂಗ ತರೋ ಅಂತ ಕೆಲಸ ನಾನು ಯಾವ್ದು ಮಾಡಿಲ್ಲ ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅವಳು ಒಪ್ಪಿದಾಳೆ ನಾವಿಬ್ರು ಮದುವೆ ಆಗ್ತೀವಿ ನೀವು ಒಪ್ಪಿಗೆ ಕೊಡ್ಬೇಕು ಹಂಗಾದ್ರೆ ಇದಕ್ಕೆ ಒಪ್ಪಿಗೆ ಕೊಡೋ ನಾನಲ್ಲ ಅವನು ಬನ್ನಿ ನೋಡ್ ಮನ್ಸ ಈ ನಾಗನೆ ನಮ್ ಕುಲ್ದೆ ಅವರು ಎದೆ ಇದ್ರೆ ಎತ್ಕೋ ಈ ನನ್ನ ಅಪ್ಪನ್ನ ಇವ ಒಬ್ಬ ಒಪ್ಪಿದ್ರೆ ಈ ಹೆಣ್ಣು ನಿಂಗೆ ದಕ್ಕತೈತಿ ಇಲ್ಲ ಸಾವು ನಿನ್ ನುಂಗ್ತೈತಿ ಎತ್ಕೋ ಎತ್ಕೋ ಈಗ್ಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು ನಿಮ್ಮಿಂದ ಸರ್ಪ ಕುಲ ಉಳಿತೈತಿ ನಮ್ಮ ಕಾಡಿಗೆ ಒಳ್ಳೇದಾಗ್ತೈತಿ ನಾನ್ ಯಾರು ನಾನ್ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಒಡೆಯ ನಂಗೆಲ್ಲ ಗೊತ್ತೈತಿ ನಿಮ್ ಸುದ್ದಿಯ ಕಾಡ್ನ ಆಫೀಸರ್ ಎಲ್ಲ ಹೇಳವ್ರಿ ನಿಮ್ ಕಾರ್ಯ ಜಯ ಆಗ್ತೈತಿ ನಮ್ ಪಾಲ್ಕಿ ಮದುವೆ ಸುದ್ದಿ ನಮ್ ಕೊಪ್ಪಲ್ ಜನಕ್ಕೆಲ್ಲ ತಿಳಿಸ್ಬಿಡ್ರಮ್ಮ
ಹೋಗು ಮಂಜ ಹೋಗು. ಆ ನಾಗ ಎಲ್ಲಿದ್ರೂ ಪತ್ತೆ ಮಾಡ್ಕೊಂಬ, ಇಲ್ಲ ನಿನ್ನ ಉತ್ತಕಟ್ಟೆ ನಾಗನ ಕಲಿಗೆ ಬಲಿ ಕೊಟ್ಬಿಡ್ತೀನಿ. ಹೋಗು. ಯಾಕ್ ಬಂದಿ ಮಾರಾಯ? ನಮ್ ಹೊಡಿಯಂಗ್ ಗೊತ್ತಾತು ಅಂದ್ರ ನಮ್ಮಿಬ್ರ ಗತಿ ಮುಗ್ದಂಗ. ಬರ್ಲೇಬೇಕಾತು ಬಂದಿನಿ. ಕೈ ಸಿಕ್ಕಿದ್ ನಾಗ ಆನಂದ್ ನಾಗ ತಪ್ಪಿಸ್ಕೊಂಡ್ಬಿಟ್ಟ. ಇರ್ಲಿ, ಈಗ ನೀನು ನಾಲ್ಕ್ ಮಂದಿ ಕೂಡಿ ಆ ನಾಗನ್ ಪತ್ತೆ ಮಾಡ್ಕೊಟ್ರ ನಿನಗ್ 1,000 ರೂಪಾಯಿ ಕೊಡ್ತೀನಿ. ಅಷ್ಟೇ ಅಲ್ಲ, ಈ ಬ್ಯಾಡ್ರ ಕೊಪ್ಪಲ್ ನಿನ್ ಒಡಿಯಾನ್ ಮಾಡ್ತೀನಿ. ಒಡಿಯನ್ನ 1,000 ರೂಪಾಯಿ ಅದೇನ್ ಬುಡ್ಸೇಳು? ಒಂದು ಕೆಂಪಾನೆ ಗಂಡು 10 ವಯಸ್ಸಿನ ಬಯಸ ಒಂದು ಏಣು ಅದು ವಸಿ ಚಿಕ್ಕದು. ಇಬ್ರು ಕಾಡಿನಲ್ಲಿ ಜೊತೆಯಾಗಿ ಅವಸ್ಕೊಂಡು ತಿರುಗಾಡ್ತಾವ್ರೆ. ನೀ ಆ ಗಂಡನ್ ಪತ್ತೆ ಮಾಡಿ ಎಳ್ಕಾಂಬಲ್ಬೇಕು, ನನಗ್ ಒಪ್ಪಿಸ್ಬೇಕು. ಏನಂತ ನೊರೆ ಎಂಡಕ್ ಮುಂಗಡ ಕೊಡ್ತೀನಿ ಅಂದ್ರ ನಿನ್ ಕೆಲಸ ಆದಂಗ. ನೆನಪ್ನಾಗಿರ್ಲಿ ಧೋಂಡ್ಯ, ಆ ಹೈದ ನನ್ ಕೈ ಸಿಕ್ಕ ಅಂದ್ರ ನಮ್ಮ ಕುಲದೇವರು ಮುಚ್ಚು ಮಡಗಿರೋ ಆ ನಾಗರ ನಿಧಿ ನಿಮ್ ತಲವ, ನಮ್ಮ ಅಣ್ಯ ಪಂಚರ ಮುದ್ಯ ಕಾವಲಾಗಿರೋ ನಾಗಮಣಿ ರಾಶಿ ನಂದಾಗ್ತೈತಿ. ಅದ್ರ ನಿಂಗೂ ಪಾಲೈತಿ. ಭಾಗ್ಯದ ಲಕ್ಷ್ಮಿ ಕದಾ ತೆಗದ್ಲೋ ಮಗನ. ಮಾಯಾ ಮಾಟದ ಮಂತ್ರ ಹೇಳೋ ಬಾಯಿನಾಗ ನನ್ನ ಅಣ್ಣ ಅನ್ನ ಬೇಡ. ಪಿಸಾಚ ಮನಸ, ನಾನ್ ಪಿಸಾಸ್ ಮನಸ್ಸ ಅಲ್ಲ ಪೋ, ನೀನ್ ಒಡಬಿಟ್ಟದೀನಿ. ಕಪ್ಪಲ್ನಾಗ ಮಾಡಬಾರ್ದೆಲ್ಲ ಮಾಡ್ದಿ, ಕುಲದವರಿಗೆ ದ್ರೋಹ ಬಗದಿ, ಹಿಂಗಾದ್ರು ನಿನಗೆ ಬುದ್ಧಿ ಬರ್ಲಿ ಅಂತ ಕುಲದಿಂದ ಹೊರಗಾಕಿ ನೀನು ಬದುಕಕ್ ಬಿಟ್ಟೀನಿ. ಆ ತಪ್ಪಗೆ ಇವತ್ತು ನೀನ್ ನನ್ನಾಗದೆ ಅವ್ರ ನಿಧಿ ಮೇಲೆನೆ ಕಣ್ಣು ಹಾಕಿದ್ದಿ. ಇದು ದಿಟ ಏನ ಮನಸ? ಆ ನಿಧಿ ಬಾ ನನ್ ಎತ್ಕು ಅಂತ ನನ್ನೇ ಹುಡ್ಕೊಂಡ್ ಬಂದೈತಿಯ. ಹುಡ್ಕೊಂಡು ಬಂದಿರೋದು ನಿಧಿ ಅಲ್ಲಲೇ ಮಗನ, ಅದು ನೀನು ಭಾಗದ ಸಾವು. ಸಾವು ಯಾರಿಗ್ ಬತ್ತೈತಿ, ನಿಧಿ ಯಾರಿಗ್ ದತ್ತೈತಿ ನೀನೇ ನೋಡ್ತಿ. ನೀನೇ ನೋಡ್ತಿ. ನಮ್ ಮನೆಗ್ ಬಿದ್ರಣ ಹದ್ದು ನಮ್ ತಲೆಗೆ ಬಿಡುತ್ತ. ವಿಲಿಯಂ, ಎಸ್ ಬಾಸ್. ಈ ಬಾಸ್ ಅನ್ನ ತೆಗೆದು ನಮ್ ಡೆತ್ ಕೇವ್ ಹಾಕ್ಬಿಡು. ಬೇಡಿ ಬಾಸ್, ನಮ್ ಡೆತ್ ಕೇವ್ ಹಾಕ್ಬೇಡಿ ಬಾಸ್. ಅಪ್ಪನೇ ಘಟ್ಟ ಅಪ್ಪರೂಪ. ಏನು ವಿಷಯ? ನಿನ್ನಿಂದ ಒಂದು ಉಪಕಾರ ಆಗ್ಬೇಕಪ್ಪ. ನಾನು ಯಾಕೆ ನಿನಗೆ ಉಪಕಾರ ಮಾಡಬೇಕು? ಹಿಂದಾದ್ರೆ ಒಂದೊಂದು ಬಟ್ಟಲು ವಿಷ ಕಕ್ಕುವಂತ ವಿಷ ಸರ್ಪಗಳನ್ನು ತಂದು ಕೊಡ್ತಾ ಇದ್ದೆ, ಸಾವಿರಾರು ವಿಷ ತುಂಬಿದ ಹಾವುಗಳಿರೋ ಜಾಗ ತೋರಿಸ್ತಿದ್ದೆ. ಈಗ ಅದೇ ಹಾವು ಕಚ್ಚಿ ಒಂದು ಕಾಲನ್ನೇ ಕಳ್ಕೊಂಡಿರೋ ಕುಂಟ ನೀನು. ನಿನ್ನಿಂದ ನನಗೇನು ಪ್ರಯೋಜನವಿಲ್ಲ. ಪ್ರಯೋಜನ ಐತಿ, ಪ್ರಯೋಜನ ಐತಿ. ನೀ ನನ್ ಕೆಲಸ ಮಾಡ್ಕೊಡು, ಉತ್ತರ ಕಣಿವೆ ನಾಚ್ಕೊಳ್ಳಂತ ಜಾಗವ ನಾ ತೋರಿಸ್ತೀನಿ. ನಿಜವಾಗಿ ನನ್ನ ಕುಲ ದ್ಯಾವತೆ ಆಣೆಗೂ ದೀಟ. ಆಲ್ ರೈಟ್, ಹೇಳು ನನ್ನಿಂದ ಏನು ಉಪಕಾರ ಆಗುತ್ತೆ? 10 ವರ್ಷ ಇರಬೇಕು. ಎಷ್ಟೆತ್ತರದ ಪಡ್ಡೆ ಗಂಡು ಪಟ್ಟಣದ್ ನನ್ ಕೈ ಸಿಕ್ಕಿದ್ದು ಈಗ ಈ ಕಾಡ್ನಾಗೆಲ್ಲ ತಪ್ಪಿಸ್ಕೊಂಡೈತಿ. ನನ್ ಕಡೆಯವರು ಈ ಕಾಡ್ನ ಸೋಸ್ತಾವ್ರೆ, ನಿನ್ ಕಡೆಯವ್ರಿಗೂ ಹುಡುಕ ಕೇಳು. ಬರೋ ಹುಣ್ಣಿಮೆ ಒಳಗೆ ಆ ಗಂಡು ನನಗೆ ಬೇಕು. ಕಾಲು ಕುಂಟಾದ ಮೇಲೆ ಮಾತಾ ಮಂತ್ರನು ಕಲ್ತಿದೀಯಾ? ಯಾವ ದೇವರಿಗೆ ಬಲಿ ಕೊಡಬೇಕು? ಬಲಿ ನನ್ ಗರ್ಡನ್ಗೆ ಕೊಡಬೇಕು. ಕಲಾರ್ ಗೊಪ್ಪಿಗ ಆಯ್ತು, ಆ ಹುಡುಗ ಎಲ್ಲ ಇದ್ರು ಪತ್ತೆ ಹಚ್ಚಿ ನಿನ್ಗೆ ಒಪ್ಪಿಸ್ತೀನಿ. ಬರೋ ಹುಣ್ಣಿಮೆ ಒಳಗೆ ಆಮೇಲೆ ನಿನ್ ಮಾತಿನ ಉಳಿಸ್ಕೋಬೇಕು.
ಈ ಅಬ್ಬರ ಘಟ್ಟ ಎಂತೋ ಅಂತ ನಿಂಗೆ ಗೊತ್ತು ಅಪ್ಪ. ಆ ನಾಗ ನಿಡ್ಕೊಡು, ನೀನು ಉಪಕಾರ 10 ಪಟ್ಟು ತಿರ್ಸ್ತೀನಿ, 10 ಪಟ್ಟು. ನಾಗರಾಜ ಆ ಹುತ್ತಗಳಿರೋ ಜಾಗಕ್ಕೆ ಹೋಗೋಣ. ಏ ಲೀಲವು, ಅಲ್ಲಿ ಎಷ್ಟು ಸಾವಿರ ಸಾವಿರ ಹಾವುಗಳೈತದೇನೋ. ಎಷ್ಟು ಹಾವಿದ್ರೇನು, ಅವೆಲ್ಲ ಪ್ರಜೆಗಳು, ನಮ್ ಜೊತೆ ಕಿಂಗ್ ನಾಗಪ್ಪ ಇಲ್ವಾ? ಕಮ ಆನ್. ಯಾರಾ ನೀವು? ಇಲ್ಲಿ ಗಂಟ ಬರಕ್ಕೆ ಇದು ಹುತ್ತದ ಕಣವೆ. ಇಲ್ಲಿಂದ ಮುಂದಕ್ಕೆ ಬರೀ ಹಾವು ದೈಯ ಪಿಶಾಚಿ ಓಡಾಡ್ತೈತೆ, ಮನುಷ್ಯ ಯಾರು ಹೋಗಂಗಿಲ್ಲ. ನೀವು ಮುಂದೆ ಕರ್ಕೊಂಡು ಕಂಡ್ರ ಪೋಯ್. ನಾನು ಕುಡಿಯ ಅಡವಿ ಗಂಡು. ನೋಡಪ್ಪ, ದೆವ್ವ ಪಿಶಾಚಿ ಎಲ್ಲ ಸುಳ್ಳು. ಯಾರು ಇಲ್ಲಿಂದ ಮುಂದಕ್ಕೆ ಹೋಗದೆ ಇರ್ಲಿ ಅಂತ ಯಾರೋ ಸುಳ್ಳು ಸುದ್ದಿ ಹಬ್ಸಿರ್ಬೋದಪ್ಪ. ಸುದ್ದಿ ಸುಮ್ನೆ ಊಟ ಹಾಕಿಲ್ಲ, ಸುದ್ದಿಯಾಗೆ ಈಟಾದ್ರೂ ದಿಟಾಚತ ಪೋಯ್. ಅಲ್ಲಿಗೆ ಹೋಗೋಣ ಅಂತಾನೆ, ನಮ್ಮೆಲ್ಲರನ್ನು ನಾಗಪ್ಪ ಇಲ್ಲಿ ಕರ್ಕೊಂಡ್ ಬಂದಿರೋದು. ಬ್ಯಾಡ್ರಿ ಬೊಮ್ಮ, ಹಲ್ಕಿತ್ತಾವು. ಓಹೋ, ಇದು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡ್ ಹೋಯ್ತದ? ಏ ಏನಂದೆ, ನಮ್ ನಾಗಪ್ಪನ್ನ ಹಲ್ಕಿತ್ತಾವು ಅಂತ್ಯ? ನಾಗಪ್ಪ ಈ ಕುಡಿಯಂಗೆ ನಿನ್ ಶಕ್ತಿ ತೋರ್ಸು. ಬ್ಯಾಡ್ರಮ್ಮ, ಅಡ್ಬಿತೆ ನಾಗಪ್ಪ. ಅದು ಅಬ್ಬರ್ ಘಟ್ಟ ಪಕ್ಷಿ, ಅದಕ್ಕೆ ಯಾಕೆ ನೀವು ಹೆದರ್ಕೊಂಡು ಹೋಗ್ತಿದ್ದೀರಾ ಪೋಯ್? ಅಬ್ಬರ್ ಘಟ್ಟ, ಅಬ್ಬರ್ ಘಟ್ಟ ಅಂದ್ರೆ ಅವನು ಆ ಕುಂಟ. ಅವನು ನಮ್ ನಾಗರಾಜನ ಹೇಳ್ಕೊಂಡು ಹೋಗಿ ನೀಲಿ ಬಣ್ಣ ಮಾಡ್ಬಿಟ್ಟಿದ್ದ ಕುರಿಯ. ಅವನು ದೊಡ್ಡ ಮಾಡ್ಗಾರ ತಂಗವು, ನಾಗರಾಜಿ ಹೊಡಿಬೇಕು ಅಂತ ಏನೇನು ಮಾಟ ಮಂತ್ರ ಮಾಡ್ತಾವನೆ. ಕಟ್ಟ ಕಾಡೆಲ್ಲ ಸೋಸ್ತಿರೋ ಗಂಡು ನೀನು. ನೀನೇ ಈಗೇನ್ ಮಾಡೋದು ಕುಡಿಯ? ಇಲ್ಲೆಲ್ಲೋ ಅವನೇ, ನೀವ್ಯಾರು ಅನ್ಕೊಂಡು ಬೀಳ್ಬಾರ್ದು. ಎಲ್ರು ಬನ್ನಿ ನನ್ ಬೆಂಜೆ. ಬ್ಯಾಡ್ರಿ ಬೊಮ್ಮ, ಇದ್ಯಾಕ ಪೋಯ್? ಬರ ಪೋಯ್. ಸಬಾಸ್ ಮಂಜ ಸಬಾಸ್, ಆ ಗಂಡಿರೋ ತಾಣ ಅಂತ ಕಂಡಿಡ್ದು ಬಿಟ್ಟ. ಸರಿ ತೋರ್ಸ್ ನಡಿ ಆದಿಯ. ಕೈ ತಪ್ಪಿಲ್ಲ, ಬಾ ನಾಗ ಬಾ. ನೀನೇ ಬನ್ನ ಕರ್ಕೊಂಡು ಹೋಗು ಅಬ್ಬರ್ ಘಟ್ಟ. ಬಂದೆ ನಾಗ ಬಂದೆ. ಏ ಐಕಣ, ನನ್ನ ಗುಳಿ ಕಡಿವಿ, ನೀವು ಕೇಕೆ ಹಾಕಿ ನಗ್ತೀರ ನಿಮ್ಮನ್ನ. ಕುಂಟ ಕುಂಟ ನೋಡ್ದೆ ಕುಂಟ, ಕುಡಿಯನ್ ಪ್ಲಾನು ಕಂಡೆ ಕುಂಟ,
ಗುಂಡಿಲ್ ಬಿದ್ದು ಸಾಯಿ ಕುಂಟ ಸಾಯಿ ಕುಂಟ ಸಾಯಿ ಕುಂಟ ಸಾಯಿ ಕುಂಟ ಸಾಯಿ ಕುಂಟ ಸಾಯಿ ಮಂಜ ನಿನ್ ದಣಿ ಕಷ್ಟ ಆಗವನೆ ನಿನ್ನ ತೋರ್ಸು ಹೋಗು ಹೋಗು ಮಂಜ ಕುದ್ರೆ ಇಬ್ಬರನ್ ಹೊರಲಾರ್ದ ನಾನ್ ಸೈತಾನ್ ಜೊತೆ ಆಟ ಆಡಕ್ ಹೋಗ್ತಿದ್ದೀನಿ ಅಂತ ಜಾಗಕ್ಕಲ್ಲ ನೀನ್ ಬರಬಾರ್ದು ಕೊಡು ಆಯ್ತು ತಕ ಈ ನಾಗರ ಬಳ್ಳಿ ತಾಯ್ತ ಇದೇನು ಇದು ನಾಗ ಬಂದ್ ತಾಯ್ತ ಇದು ನಿನ್ ಮೈ ಮೇಲಿರೋ ಗಂಟ ಯಾವ ನಾಗನು ಅಲ್ಲೂರೋ ಧೈರ್ಯ ಮಾಡಕ್ಕಿಲ್ಲ ಅರೆರೆ ಇದಕ್ಕೆ ಕಳ್ತೀಯ ನಿನ್ನ ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ನೋಡು ನಿನ್ನ ಹರಕೆ ನಂಬಿಕೆನೆ ನನಗೆ ಶಕ್ತಿ ಕಟ್ಟು ನಿನ್ನ ಕೈಯಿಂದನೇ ಕಟ್ಟು ಎಲ್ಲಿ ಸ್ವಲ್ಪ ನಗು ಸ್ವಲ್ಪ ನಗು ಏನು ಸ್ವಲ್ಪ ಆ ಆ ಆ ಭಕ್ತಿ ಮಂಜ ಅಂಗಾರವನೇನೋ ಆಪತ್ನಾಶ ಹಾಕಂಡಂಗ್ ಕಾಣ್ತೈತಿ ನಡಿರ್ಲ ಹೋಗವ ಮಂಜ ದಾರಿ ತೋರ್ತಾನೆ ಬಂದಿರ್ಲ ಕೊಪ್ಪಲ ಅರ್ಚಕರು ಇಲ್ಲಿ ಓಹೋ ಸಂಶೋಧಕರು ಪಕ್ಷಿ ಸಂಶೋಧಕರು ಹುತ್ತದ ಕಣೆ ಮೇಲೆ ಶುಭ ಮಾಸ್ತು ವೆಲ್ ವೆರಿ ಇಂಟರೆಸ್ಟಿಂಗ್ ಹುತ್ತದ ಕಣಿವೆಯಲ್ಲಿ ಅರ್ಚಕರಿಗೆ ಏನ್ ಕೆಲಸ ನೋಡಿ ಸಂಶೋಧಕರೇ ಪ್ರತಿ ಸೋಮವಾರ ಕಾಡಮಲ್ಲೇಶನಿಗೆ ಈ ನಾಗಲಿಂಗ ಪುಷ್ಪದಿಂದರೆ ಪೂಜೆ ಮಾಡೋದು ನಮ್ಮ ತಲತಲಾಂತರದ ಪದ್ಧತಿ ಈ ಹೂ ಸಿಗೋದೇ ಇಲ್ಲಿ ನಾನು ಇಲ್ಲಿಗೆ ಬರಬೇಕಾದ್ರೆ ನನ್ನ ಜೀವಾನೇ ಎಡಗೈಯಲ್ಲಿ ಇಡ್ಕೊಂಡು ಬರ್ತೀನಿ ತಾವು ಸಂಶೋಧಕರು ಹಕ್ಕಿ ಗೂಡ ಹತ್ರ ಇರಬೇಕಾದವರು ಹುತ್ತದ ಹತ್ರ ಇದ್ದೀರಲ್ಲ ಅದು ಈ ವಯಸ್ಸಿನಲ್ಲಿ ಆಶ್ಚರ್ಯ ಶುಭಮಸ್ತು ಹಕ್ಕಿ ಪರೀಕ್ಷಕ ಅಂದ ಮೇಲೆ ಹಕ್ಕಿಗಳೆಲ್ಲ ಹಾರತ್ವೋ ಎಲ್ಲೆಲ್ಲಿ ಕೂರತ್ವೋ ಎಲ್ಲೆಲ್ಲಿ ನುಗ್ಗತ್ವೋ ಅಲ್ಲೆಲ್ಲ ನುಗ್ಗಲೇಬೇಕಲ್ಲ ಅರ್ಚಕ್ರೆ ಹಾಗಂತ ಹೇಳಿ ಪ್ರಾಣ ಕಳ್ಕೊಳಕಾಗತ್ತ ಭೂತ ಪ್ರೇತ ಪಿಶಾಚಿಗಳಿಗೆ ಬಹಳ ಕಾಲದಿಂದಲೂ ಪ್ರತೀತಿ ಈ ಸ್ಥಳ ಈ ಸ್ಥಳಕ್ಕೆ ಇದುವರೆಗೂ ಯಾರು ಒಂಟಿಯಾಗಿ ಬಂದವರೇ ಇಲ್ಲ ತಾವಿಲ್ಲಿಗೆ ಒಂಟಿಯಾಗಿ ಬಂದಿದ್ದೀರಲ್ಲ ತಮ್ಮನ ಈ ಭೂತ ಪ್ರೇತಗಳು ಏನು ಮಾಡೋದು ಭೂತ ಪ್ರೇತಗಳಿಗೆ ಒಡೆಯನಾದ ಈಶ್ವರನನ್ನೇ ಪೂಜೆ ಮಾಡತಕ್ಕಂತ ವಂಶ ನಮ್ಮದು ನಮ್ಮ ವಂಶಸ್ಥರು ಪ್ರತಿಯೊಬ್ಬರ ಕೈಯಲ್ಲೂ ಗರುಡ ರೇಖೆ ಇದೆ ಇಲ್ಲಿರ್ತಕ್ಕಂತ ಭೂತ ಪಿಶಾಚಿಗಳಾಗಲಿ ಹಾವುಗಳಾಗಲಿ ನಮ್ಮ ವಂಶಸ್ಥರನ್ನೇ ಏರು ಮಾಡೋ ಆಗಿಲ್ಲ ಹಾಗಾದ್ರೆ ತಾವು ದೈವಾಂಶ ಸಂಬೋಧರು ದೈವ ಸಮಾನರು ಎಲ್ಲಾ ದೇವರು ಮನುಷ್ಯಾಗೆ ತಾನೇ ಹುಟ್ಟಿದ್ದು ಈಗಲಾರು ಅರ್ಥ ಮಾಡ್ಕೊಂಡ್ರಲ್ಲ ನೋಡಿ ಇಲ್ಲಿಂದ ನೀವು ಒಂದ್ ಹೆಜ್ಜೆ ಮುಂದಿಟ್ರಿ ನಿಮ್ ಪ್ರಾಣಕ್ಕೆ ಅಪಾಯ ಇದೆ ಹಾಗಂತೀರಾ ಹೌದು ಸರಿ ತಮ್ಮಂತ ಹಿರಿಯರ ಮಾತು ಕೇಳಿದೆ ಈ ಕಾಡಲ್ಲಿ ಈ ವಯಸ್ಸಲ್ಲಿ ನನ್ ಪ್ರಾಣ ಕಳ್ಕೊಳಕ್ ನಾನು ಇಷ್ಟಪಡಲ್ಲ ಈ ಕಾಡಲ್ಲಿರೋ ಹಕ್ಕಿಗಳಿಗೆ ನನ್ನೊಂದೊಂದು ದೊಡ್ಡ ನಮಸ್ಕಾರ ನಾನು ಬರ್ತೀನಿ ಬರ್ತೀರಿ ಅನ್ಬೇಡಿ ಮತ್ತೆ ಬರಬೇಕಾಗತ್ತೆ ಇರಿದು ನೋಡದೆ ಹೊರಟೋಗಿ ಅಬ್ಬರ್ಗಟ್ಟ ಇಂಥ ಗುಣಿಯಾಗ ನೀನ್ ಹಂಗ್ ಬಿದ್ದ್ಯಾ ಬಂಡ್ಯ
ಮೊದಲು ನೇ ಕಳ್ಕೋ ಎಳ್ಕೋ. ಆ ನಾಗನ್ ಜೊತೆ ನಮ್ ಕುಡಿಯಾವನು ಸೇರ್ಕೊಂಡಾನೆ. ಇನ್ನು ಒಂದ್ ಹೆಣ್ಣು ಒಂದ್ ಗಂಡು ಎಲ್ರೂ ಸೇರ್ಕೊಂಡು ನಂಗೆ ಮಾಡ್ರೂ ಅವಮಾನವ. ನಾ ಭಯ ಗಂಟೆ ಮರೆಯಂಗಿಲ್ಲ. ಆ ನಾಗ ಎಲ್ಲೇ ಇರ್ಲಿ ಬರೋ ಉಣ್ಮೆ ಅಷ್ಟಾಗೆ ಅವ್ನು ನಮ್ ಕೈ ಸಿಕ್ಕಿರ್ಬೇಕು. ಏನು ಚಿಂತೆ ಮಾಡಬೇಡ, ಬೇರೆ ಜನ ಹುಡುಕಾಕ್ಬಿಟ್ಟಿನಿ. ಆ ನಾಗರ ನಿಧಿ ಸಿಕ್ಕಿದ ಮೇಲೆ ಕಳ್ಳ ಈ ಗುಂಕಿರೋ ಒಬ್ಬರ ಘಟ್ಟ ನಾಳೆ ಹೊತ್ ಮುಳುಗೋದ್ರೊಳಗೆ ಆ ಐಕ್ಳು ನಮ್ ಬಲೆ ಆಗ್ಬಿದ್ದಿರ್ಬೇಕು. ಸೋಂಜ್ಯ ಆ ನಾಗರ ನಿಧಿ ಹಾಗೆ ನಿಂಗೂ ಒಂದ್ ಪಾಲ ಐತಿ. ಕಳುವಲ್ಲಿ ಅವನ್ ಹಿಡ್ದು ಹುಟ್ಟೆಯಲ್ಲಿ ಹಾಕೊಂಡು ಹೊತ್ಕೊಂಡು ಹೋಯ್ತಾರೆ ಅಂತ ನಮ್ ಬ್ಯಾಡ ಕಪ್ಪಳಲ್ಲಿ ಎಲ್ರಿಗೂ ಗೊತ್ತಕೋಣಪ್ಪ. ಎಲ್ಲಿ ಗೊತ್ಕೊಂಡು ಹೋಗ್ತಾರ ಕುಡಿಯ ಇನ್ ನೋಡಿಲ್ವಾ? ನಮ್ಗೆ ಯಾರು ಗೊತ್ತಿಲ್ಲ ಪೋಯ್. ನೀನ್ ಗುಡ್ತಕ ಬರ್ತಾರೆ ಬ್ಯಾಡ ಬೊಮ್ಮ ಅಂತ ಮಂಗ್ಳ ಮಾಯ ಆಗೋಯ್ತಾರ ಕಣ ಪೋಯ್. ಕುಡಿಯ ನಮ್ಮನಲ್ಲಿ ಕರ್ಕೊಂಡು ಹೋಗ್ತೀಯಾ? ಆಗ್ಬೋದು, ಆದ್ರೆ ಅವ್ರು ಯಾರಾದ್ರೂ ನಮ್ಮನ್ ಕಂಡ್ರೆ ನಮ್ ಜೀವಕ್ಕೆ ಕುತ್ತ ತಿಳ್ಕೊಂಡ್ರ ಪೋಯ್. ದಯವಿಟ್ಟು ನಮ್ಮನಲ್ಲಿ ಕರ್ಕೊಂಡು ಹೋಗು ಕುಡಿಯ. ಆಯ್ತು ಪೋಯ್ ಬ್ಯಾಡ ಬೊಮ್ಮ ನೋಡ್ರಿ. ಅದಕ್ಕೆ ನಾನು ಹೇಳಿದ್ದು ನೀನ್ ಬರ್ಬೇಡ ಅಂತ ಕೇಳಿದ್ಯ ನನ್ ಮಾತು. ನಂಗೇನು ಆಗಿಲ್ಲ ನಾಗರಾಜ. ನಾನ್ ನಿಮ್ಮಿಂದ ತಪ್ಪಿಸ್ಕೊಂಡಿದ್ದಕ್ಕೆ ನಿಮಗೆ ಶಿಕ್ಷೆನ? ಯಾರ್ ನೀನು? ನಾನ ಭಾರ್ಗವ. ಎಸ್, ಪೊಲೀಸ್ ಆಫೀಸರ್ ಭಾರ್ಗವ. ಕಾನೂನಿನ ಪ್ರಕಾರ ಈ ನಿಮ್ಮೆಲ್ಲರನ್ನ ನಾನು ಅರೆಸ್ಟ್ ಮಾಡಬಹುದು. ಬಟ್ ನಾನಾಗ ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೂ ನೀವಾಗ ನೀವು ಸರೆಂಡರ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೋಡಿ. ನೀವೆಲ್ಲರೂ ಸರೆಂಡರ್ ಆದ್ರೆ ಸರ್ಕಾರದಿಂದ ನಾನು ನಿಮಗೆ ಕ್ಷಮೆ ಕೊಡಿಸ್ತೇನೆ. ಏನ್ ಹೇಳ್ತೀರಾ? ಆಯ್ತು ಸರ್. ದಟ್ಸ್ ಗುಡ್. ನಿಮ್ ಬಾಸ್ ಯಾರು? ಅವನ್ ಎಲ್ಲಿರ್ತಾನೆ? ಅವನ್ ಕಾರಸ್ಥಾನ ಯಾವ್ದು? ನಮಗ್ ಗೊತ್ತಿಲ್ಲ ಸರ್. ವಿಲಿಯಮ್ಸ್ಗೆ ಜಗ್ಗುಗೆ ಮಾತ್ರ ಗೊತ್ತಿದೆ ಸರ್. ಅವ್ರೆಲ್ಲಿ ಸಿಗ್ತಾರೆ? ವಿಲಿಯಮ್ಸ್ ಮಾತ್ರ ಎಲ್ಲಿ ಸಿಗ್ತಾನೋ ನನಗ್ ಗೊತ್ತಿಲ್ಲ ಸರ್. ಜಗ್ಗು ಸಂಜೆ ನರಿಗುಡ್ ಹತ್ರ ಬರ್ತಾನೆ. ನೀವ್ ಅಲ್ಲಿಗ್ ಬಂದ್ರೆ ನಾಗರಾಜ. ತುಂಬಾ ಬಿಸ್ಲು ಬಾಯರ್ಕೆ ಆಗ್ತಾ ಇದೆ. ಕುಡಿಯ ಇಲ್ಲ ತಿನ್ನಕ್ ಸಿಗತ್ತೇನೋ? ಈ ತಾಂಡಗೆ ಏನು ಸಿಕ್ಕಾಕಿಲ್ಲ. ಅಕ್ಕಿ ಕಷ್ಟ ಮಾಡ್ತೀರಾ? ನಮ್ ಗೌರಿನ್ ಕೇಳಿ, ಅವಳೇ ಹಾಲ್ ಕೊಡ್ತಾಳೆ. ಕುಡಿದ್ರಾಯ್ತು, ನಡ್ರಿ ನಡ್ರಿ ಕುಡಿಯವ. ಗೌರಿ ನಮ್ ಲೀಲವಂಗೆ ಕುಡಿಯಕ್ಕೆ ಸಿ ಹಾಲ್ ಕೊಡವ. ಗೌರವ ನಮ್ ನಾಗಪ್ಪ ಓಸಿ ಕೊಟ್ಬಿಡವ. ಬಂಗಾರ ನನ್ನವ್ವ. ಇರವ ನಾನು ಕೊಡ್ಕೊಂಡ್ಬಿಡ್ತೀನಿ.
ಈತಾಣಕ್ಕೆ ನರಿಗುಡ್ಡ ಅಂತಾರೆ. ಆ ಕದೂರು ಹಾವು ಮುಟ್ಟಿ ಹೊತ್ಕೊಂಡು ಇಲ್ಲಿ ಗಂಟ ಬರ್ತಾರೆ. ಜೈ ಬ್ಯಾಡ ಬೊಮ್ಮ ಅಂತ ಮಾಯ ಆಯ್ತಾರೆ. ಆಜದಲ್ಲಿ ಇರ್ತಾರೆ. ಹಾಗಾದ್ರೆ ನಾನು ಹಿಂದೆನೆ ಹೋಗ್ಬೋದಲ್ಲ ಕುಡಿಯ? ಓ ತಂಗವ್ವ, ಅವ್ ನಮ್ಮನ್ನ ದುಮಾರ ಅನ್ಸಕ್ಕಿಲ್ವಾ? ಹಂಗಾರೆ ಈ ಒಳಲಿ ಈಜಿ ಆಚೆದರೆ ಕೋದ್ರಾಯ್ತು. ಅದಾದ ಮಾತ್ ಬಿಡು, ಈ ಒಳಲಿ ಬರೀ ಸುಂಡು ಸುಳಿ ಮೊಸಳನೆ ತುಂಬೈತಿ. ದೋಣಿಲಿ ಆಚೆ ಹೋಗಿಲ್ಲ, ನೀಲಲ್ಲಿ ಬಂತು. ಆಚೆದಡಿ ಸೇರ್ಬೇಕಾರೆ ನಾವೆಲ್ಲ ಸೇರಿ ಒಂದ್ ದೊಡ್ಡ ಪ್ಲಾನ್ ಮಾಡ್ಲೇಬೇಕು. ಅಂದವಳು ಆಳೆ ತುರುದಲ್ಲಿ ಅಲ್ಲೈತೆ. ಅದ್ರ ಚರ್ಮಸುಲ್ ಬಾಸಿ ಕೊಟ್ರೆ ಸಬಾಸ್ ಅಂತಾರೆ. ಎಲ್ಲ ಎಲ್ಲ ಮಡಗಿ ಕೊಂಡು ಹೊಡಿಯೋಣ. ಎಲ್ಲ ನಾನು ನೋಡ್ತೀನಿ ನಾನು ನೋಡ್ತೀನಿ ಅಂತ ಗದ್ದಲ ಮಾಡಿದ್ರೆ ಹುಲಿ ನಮ್ ಕೈ ಸಿಗ್ತದ? ನಡ್ ನಡ್ರಿ, ಹೋಗೋಣ. ಏನಪ್ಪ ಇಷ್ಟು ಮರ? Thank you.
ಯಾಕ ಅವ್ರನ್ನೆಲ್ಲ ಕೊಂದೆ? ಯಾರು ನಿನ್ ಬಾಸ್? ವೆರಿ ಗುಡ್. ಮೌನ ಆಗಿದೆ ಅಂತ ಏ ಒನ್ ಆಗಿದೆ ದಣಿ ಬಿಟ್ಟಿದಗೆ. ವೆರಿ ಗುಡ್. ಮುಂದಿನ ವಾರ ಆರ್ಡರ್ ಯಾವ ಟ್ರಬಲ್ ಇಲ್ಲದೆ ಸಾಲ್ವ್ ಮಾಡಬಹುದು. ಎಲ್ಲ ಬುಟ್ಟಿನೂ ಫುಲ್ ಆಗಿದೆ ತಾನೆ? ಎಸ್ ಬಾಸ್. ನೀವು ಕೇರ್ಫುಲ್ ಆಗಿರಬೇಕು. ಇನ್ಸ್ಪೆಕ್ಟರ್ ಭಾರ್ಗವ ಕಾಡಲ್ಲಿ ತಂಗಿದ್ದಾರೆ ಅಂತೆ. ಹಕ್ಕಿ ಹಿಡಿಯೋನ್ ವೇಷದಲ್ಲಿ ಈಗ ಬೇಡರ ಕೊಪ್ಪಲ ತಂಗಿದ್ದಾರೆ ಅನ್ನೋದು ಸುದ್ದಿ. ವಿಲಿಯಮ್ಸ್ ಕೊಪ್ಪು ಕಣ್ಣಲ್ಲಿ ಕಣ್ಣಿಟ್ಟು ಕಾಡೆಲ್ಲ ಕಾಯ್ತಾ ಇದ್ದಾರೆ. ನೀವು ಕೇರ್ಫುಲ್ ಆಗಿರಬೇಕು. ಗೋ. ಆಯ್ತು ಬಾಸ್. ನೀನೇನೇ ನನಗೆ ಅಡ್ಡಿಯಾಗಿ ಬಂದ್ರು ನನ್ನ ಬಿಸ್ನೆಸ್ ಸ್ಟಾಪ್ ಮಾಡಕ್ಕಾಗಲ್ಲ. ಉಳಿಸ್ಕೋ, ಹಂಗೆ ಒಂದ್ ಕೈ ನೋಡವ. ಸಾಯಿಸಿ ದೇಶ ದ್ರೋಹ ಬಗಿಸಿ ಪೀಡೆ ನನ್ನ ಮಗನೇ. ಸೀತಾನಗೆ ದಯ್ಯ ಭೂತದಿಂದ ಹೆಣಸಿ ನಮ್ ಕುಂದಾರ ನಾಗಪ್ಪ ದ್ರೋಹ ಬಗಿಸಿದ ಪಿಶಾಚ ಮನುಷ್ಯ. ಬಂದಿರೋ ತಿಂಗಳ ಮನೆಗಳು ನಾವು ಈಗ ನಾನು ರಕ್ತ ಕಟ್ಟಿಸ್ತೀನಿ. ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋಣ. ಹುಡುಗರು ನೀವು ನಾವು ನಂಬ ಕಾಲದಲ್ಲಿ ನಮ್ಗೆ ಅಟ್ಯಾಕ್ ಮಾಡದ ನಿಮ್ ಹೆಣಗಳು ನೋಡ್ತೀರಿ. Oh!
ಮಿಸ್ಟರ್ ಭಾರ್ಗವ, ನೀವು ನಿಮ್ ಕೈಚಾರ ಕಾಯಿಲ್ ತೋರಿಸಿದ್ರೆ ಮಕ್ಕಳ ಬುರುಡೆ ಎಲ್ಲ ತೂಳಿ ಪಟವಾಗಿ ಹಾರೋಗುತ್ತೆ. ವಿಲಿಯಂ, ಈ ಬೇರೆ ಬೇಗ ಕೈ ಕೊಡ್ತೀರಾ ಇಲ್ಲ? ತಗೋ, ನಿನ್ ಡಿಪಾರ್ಟ್ಮೆಂಟ್ ಕೋಳಾರ ನೀನೇ ತೊಟ್ಕೋ. ಕಾಲಿಟ್ಕಡೆ ಎಲ್ಲ ಗುರಿ ಸಾಸೋದೆ ನಿನ್ ಜಾಯಮಾನ ಇರಬಹುದು, ಕೈ ಇಟ್ಕಡೆ ಗುರಿ ಮುಟ್ಟೋದೆ ನನ್ನ ಜಾಯಮಾನ. ಕುನ್ನಿ ನೋಡಕ್ಕಿಷ್ಟಿದೀಯ ನನ್ನ ಜಾಯಮಾನ ಸುಡ್ತೀನಿ. ಬಾಯ್ ಏಯ್, ಆ ಮಕ್ಕಳಿಗೆ ಹಿಂಸೆ ಕೊಡ್ಬೇಡ, ಬಿಟ್ಬಿಡು ಅವ್ರನ್ನ, ಬಿಟ್ಬಿಡು ಅವ್ರನ್ನ, ಬಿಟ್ಬಿಡು. ಹಾವಿನ ಮರಿ ವಿಶಾಲ ಕಕ್ಕಿಸ್ತ ಬಿಡೋಲ್ಲ ಕಕ್ಕು. ಏಯ್ ತಡ್ಕ ತಡ್ಕ, ಆ ಗಂಡನ್ ಸಾಯಿಸ್ಬೇಡ. ಅಬ್ಬನ ಘಟ್ಟ, ಎಷ್ಟ್ ದಿವಸ ನೀವು ಹುಡುಕ್ತಾ ಇದ್ದೀರಿ ಇದೇ ಗಂಟೇನು? ಇದೇ ಗಂಡಂಗ್ ಬೇಕಾಗಿರೋದು, ಇವನೇ ನನ್ ನಾಗ. ಏಯ್, ನಿನ್ ಮಾತ್ ನೀ ಉಳಿಸ್ಕ, ನನ್ ಮಾತ್ ನಾ ಉಳಿಸ್ಕೊತೀನಿ. ಆಲ್ ರೈಟ್ ಅಪ್ಪನಗಟ್ಟ, ನೀನ್ ಯಾರು, ಎಂಥ ಮಾತುಗಾರ, ಯಾವ ಆಸೆಯಿಂದ ಇಷ್ಟ ದಿವಸ ಬದುಕಿದ್ಯಾ ಅನ್ನೋ ವಿಷಯ ಎಲ್ಲ ನನಗ್ ಗೊತ್ತು. ಅಖಂಡವಾದ ರಾಗಮಣಿ ರಾಶಿ ಈ ಹುಡುಗನಿಂದ ಸಿಗತ್ತೆ ಅನ್ನೋದಕ್ಕೆ ಏನ್ ಆಧಾರ? ಆಧಾರ ಬೇಕಾ? ನೋಡಿಲ್ಲಿ ಏನಿದು, ಬರೀ ಮಚ್ಚೆಗಳನ್ನು ತೋರಿಸ್ತಾ ಇದೆಯಾ? ಅವನ ಬೆನ್ನ ಮೇಲೆ ನಾಗರ ಮಚ್ಚೆ ಇರುವುದು, ಅವನ ಕಣ್ಣಿಗೆ ನಾಗಮಣಿ ಭಂಡಾರ ಕಾಣುತ್ತೆ ಅನ್ನೋದು ನಾನು ಕೇಳಿದ್ದೆ. ಅಬ್ಬರಗಟ್ಟ, ಈ ಹುಡುಗನ್ ನಾನು ಬಿಟ್ಕೊಡ್ತೀನಿ, ನಿನ್ ಬೆನ್ನಿಂದನೇ ನಾನು ಇರ್ತೀನಿ. ಸಿಕ್ಕೋ ಸಂಪತ್ತಲ್ಲಿ ನಿನಗೂ ನನಗೂ ಸರಿ ಪಾಲು. ಸರಿ ಮತ್ತೆ, ಇವತ್ತೇ ಉಳ್ಮೆ, ನಡಿ ನನ್ನ ಜೊತೆಯಲ್ಲಿ ಐದಂಗ್ ಕರ್ಕೊಂಡು ನಡಿ. ಓಹೋ, ವಿಲಿಯಂ, ಈ ಪೊಲೀಸ್ ಆಫೀಸರ್ ಈ ಹುಡುಗರನ್ನೆಲ್ಲ ಜೀಪ್ ಕಟ್ಟಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡು. ಓಕೆ ಬಾಸ್. ಏಯ್, ಆ ಹುಡುಗನ ಚಿತ್ರ ಹಿಂಸೆ ಕೊಟ್ಟು ನಿನ್ ಸಮಾಧಿನ ನೀನೇ ತೋಡ್ಕೋಬೇಡ. ಬೇಡ, ತಡ್ಕಳಿ ತಡ್ಕಳಿ ಅಬ್ಬರಗಟ್ಟ. ಕಡೆಗೂ ಈ ವೈದ ನಿನ್ ಕೈಗೆ ಸಿಕ್ಬಿಟ್ಟೆಲ್ಲ ಪೋಯ್. ಗುಣಿಯಾಗ್ ಬಿದ್ದಿದ್ದಾಗ ಎತ್ತೋ ನಾನದೀನಿ, ನಾಗರ್ನಿದ್ಯಾ ನಂಗೂ ಪಾಲೈತಿ. ಪಾಲು ಏನಂತೀಯಪ್ಪ? ಎರಡು ಪಾಲಿದ್ದಿದ್ದು ಈಗ ಮೂರು ಪಾಲಾಗ್ತೈತಿ, ಏನಂತಿ? ಪಾಲು ಕೊಡೋಣ. Oh!
ಇಲ್ಲ. ನಮ್ಮ ಪಾಲ್ ಬೇಕ ನಿನಗೆ ಅನ್ವಯಿಸು. ಏ ಕಂಡು ನಡಿಯ. ಬೆಳ್ಳಿನಾಗ ಗುಹೆಯಲ್ಲಿ ನಿನ್ ನಿಧಿನ ಕಾಯ್ಕೊಳ್ಳೋದು ಬಿಟ್ಟು ಈ ಪಂಚರ ಮುದ್ದಂತ ಯಾಕಪ್ಪ ಬಂದೆ? ಯಾಕಪ್ಪ ಬಂದೆ ಹೇಳಪ್ಪ. ನೀನ್ ಸನ್ನೆ ಮಾಡ್ತಿದ್ದೀಯಾ? ನನಗೊಂದು ತಿಳಿತಿಲ್ವಲ್ಲ ಪೋಯ್. ಇಷ್ಟು ಗಾತ್ರದ ಬಂಡೆ ನಾಡಿಸ್ತಾ ಇದೀಯ, ಏನ್ ಶಿವನೇ ಇದು? ನಾನು ತರ್ತೀನಿ. ಈ ಜೋಪಡಿಲಿ ಸುರಂಗದಾದಿ 8 ವರ್ಷ ತದವನಾಗಿದ್ರು ನನಗೆ ಗೊತ್ತಿಲ್ವಲ್ಲ ಪೋಯ್. ನೋಡಿ ಬೆಳ್ಳಿನಾಗ, ಅದೆಲ್ಲಿ ಕರ್ಕೊಂಡು ಹೋಗ್ತೀಯೋ ನಾನು ಬರ್ತೀನಿ ನೋಡಿ. ನಾನು ನಾಗರಾಜನ ಬಿಡಿಸ್ಕೊಂಡ್ ಬರ್ತೀನಿ, ನೀನು ಮಕ್ಕಳನ್ನ ಜೋಪಾನ ಕರ್ಕೊಂಬಾ. ನೀವೊಬ್ನೇ ಸಂಪತ್ತು ನಂದಾತು. ನಾಗಮಣಿ ರಾತಿ ನಂದಾತು, ಈ ಪ್ರಪಂಚನೇ ನಂದಾತು. ನಿಲ್ಲಿಸ್ ನಿಲ್ಲಿಸ್ಲೇ ನಿನ್ನ ಆರಾಟ. ಕನಸು ಕಾಣ್ತೀಯಲ್ಲ ಮಗನ, ಇದು ನಾಗರ ಕುಲದ ಸೊತ್ತು, ನಿನ್ನಂತ ಪಾಪಿ ಜನ್ಮಕ್ಕೆ ಮೃತ್ಯು. ನಾಗದೇವತೆ ವರದಿಂದ ಯಾವ ಗಂಡು ಹುಟ್ಟಾನ ಅವನೇ ಈ ಸಂಪತ್ತಿಗೆ ಒಡೆಯ. ಅಯ್ಯ, ಇಲ್ಲಿಗೆ ನೀನ್ ಹೇಗ್ ಬಂದಿ? ದಜ್ಜನ ಮಗನ ಈ ಬಂಡಾರದ ಒಡೆಯ ಬೆಳ್ಳಿ ನಾಗನೇ ನನ್ನಿಲ್ಲಿ ಕರ್ಕೊಂಡು ಬಂದಾನ. ಬೆಳ್ಳಿನಾಗ? ನನ್ ಮಂಜ ನನ್ ಜೊತೆಗಿದ ಗಂಟ ನಿನ್ ನಾಗ ಏನ್ ಮಾಡಿದ್ರೆ ಅಣ್ಯ? ತಿರ್ಗಾ ನನ್ನ ಅಣ್ಯ ಅನ್ಬಡ ಕೆಟ್ಟ ನನ್ನ ಮಗನ. ನನ್ನ ಆಸೆಗೆ ಅಡ್ಡವಾಗಿ ನಿಂತಿರೋ ನಿನ್ನ ನಿನ್ ಜೀವಾತಗದೇ ಈ ಸಂಪತ್ತ ನನ್ ವಶ ಮಾಡ್ಕೋತೀನಿ. ನೋಡ್ದಾನಲೇ,
ನಾಗದ್ಯಾವ್ರನ್ನ ನೆನ್ ಕಾಪಾಡ್ತು ಅಂತ. ಮಂಜ ಒಡಿ ಪಂಚರ ಮುಗ್ಜಂಗ್. ಗರುಡದ್ಯಾವ್ರು ವಾಹನ ಅಂತಾರೆ, ಇಂಥ ಚಂಡಾಲನ ಗುಲಾಮ್ನಾಗಿದೆಯಲ್ಲ ಪೋಯ್, ನಿನಗ್ ಮಾಡಿರೋ ತಡೆನ ಹೊಡಿತೀನಿ, ನಿನ ಕಾಲು ಕಟ್ಟಿರೋ ಮಾಟ ತಾಯ್ತೇನ ಕಿತ್ತಾಕ್ತೀನಿ. ಆ ಅಬ್ಬನ ಘಟನೆ ಮಾತ್ರ ಬಡಬೇಡ, ಅವನ ಮೇಲೆ ನಿನ್ ಪೇಟ್ನ ತಿಳಿಸ್ಕೋ. ಅಯ್ಯೋ ಎಷ್ಟು ವರ್ಷವೇ ಕಾಡಲ್ಲಿದ್ದೀನಿ ನಾನು, ಈ ಕಾಡಿಗಾಗಿ ಎಷ್ಟು ಮೆಹನತ್ ಮಾಡಿದ್ದೀನಿ, ಈ ನಾಗಮಣಿ ರಾಶಿಯೆಲ್ಲ ನನಗ್ ಸೇರ್ಬೇಕು, ನನಗ್ ಸೇರ್ಬೇಕು. ಇದು ನಮ್ಮ ಸರ್ಪಕುಲದ ಒಡೆಯ ಬೆಳ್ಳಿ ನಾಗನ ಲೋಕ. ನೀನು ಸಾಮಾನ್ಯದ ಗಂಡಲ್ಲ ಮಗ, ಯೋಗ ಪುರುಷ ಇದ್ದೀಯ. ಅದಕ್ಕೆ ನಮ್ಮ ಬೆಳ್ಳಿ ನಾಗ ತನ್ನ ಕಿವು ಮಣ್ಣಿನ ನಿನ್ ತಲೆಗೆ ಸೋಂಕಿಸಿ ನಿನ್ನ ಎಬ್ಬಿಸಿದ್ದು. ಈ ಸಂಪತ್ತಲ್ಲ ನಿಂದೆ ಅಂತ ಅಪ್ಪಡೆ ಕೊಟ್ಟವನಿ. ನಿನ್ನ ಕೈಲಿ ಎಷ್ಟು ಹೊತ್ಕೊಂಡೋಗ ಆಯ್ತದೋ ಅಷ್ಟು ಹೊತ್ಕೊಂಡೋಗು. ಈ ನಾಗರತ್ನದ ರಾಶಿ ನಿಂದು ಮಗ, ನಿಂದು. ಇದೆಲ್ಲ ಏನು ಬೇಡ ಕಾಕ, ನಾಗಪ್ಪನ ದೇವ ಒಂದೇ ಸಾಕು. ಅವರು ತಾನ ಕೊಟ್ಟಿದ್ದು ಬೇಡ ಅನ್ನಬಾರ್ದು ಮಗ. ಹ್ಮ್ Thank you.
ನಿಮಗಾಗಿ ಸ್ಪೆಷಲ್ ಪೂಜೆ ಮಾಡಿದೀನಿ. ಕಾಡಲ್ಲಿ ದಿಕ್ಕಾಪಾಲ ತಪ್ಪಿಸ್ಕೊಳ್ಳೋ ಮಕ್ಕಳು ಸುಖವಾಗಿ ಒಂದು ಮನೆ ಸೇರಿದ್ದಾರೆ. ಪೂಜಾ ಫಲ ದಕ್ಷಿಣೆ ಧಾರಾಳವಾಗಿ ಹಾಕಿ. ಹಾ ಹಾಕಿ ಹಾಕಿ ಧಾರಾಳವಾಗಿ ಹಾಕಿ. ಹಾ ಪಾಪ ಇವರ ಹತ್ರ ಕವಳೆನೆ ಎಲ್ಲ ಕಾಚಿನಿಂದ ಹಾಕ್ತಾರೆ. ಮಕ್ಕಳೆಲ್ಲ ಧಾರಾಳವಾಗಿ ಹಾಕಿ. ಹಾ ಭಾರವಾಗಿ ಹಾಕಿಮ್ಮ ಹಾಕಿ. ಕಳ್ಳಕಾಕರಿಗೆ ಹಾಕೋ ಕೋಣಾರ ಮಂಗಳಾರತಿ ತಟ್ಟೆಯಲ್ಲಿ ಹಾಕಿದಾನೆ. ಯಾವನೇ ಅವನು ಪಕ್ಷಿ ಸಂಶೋಧಕರು ಯಾರ್ಯಾರು? ಇನ್ಸ್ಪೆಕ್ಟರ್ ಭಾರ್ಗವ, ಮಿಸ್ಟರ್ ಧರ್ಮರತ್ನಾಕರ ರಾವ್ ಬಹದ್ದೂರ್ ರಾಜಾರಾಮ್. ನನ್ನ ಹೆಸರು ಶಿವಮೂರ್ತಿ ಅಂತ. ನಾನು ಯಾರು ಅಂತ ಈ ನಾಗರಪಾಳ್ಯಕ್ಕೆ ಗೊತ್ತು? ಪಾಪ ಪಾಳ್ಯದ ಜನಕ್ಕೆ ಅಷ್ಟೇ ಗೊತ್ತು, ನನಗೆಲ್ಲ ಗೊತ್ತು. ಈ ವೇಷದಲ್ಲಿ ಈ ಗುಡಿ ಅರ್ಚಕ, ನಾಗರಕುಲದ ಆರಾಧಕ. ಇನ್ಸ್ಪೆಕ್ಟರ್, ಈ ವೇಷದಲ್ಲಿ ಗ್ಯಾಂಗ್ ಲೀಡರ್, ಕಳ್ಳರ ಗುಂಪಿಗೆ ಬಾಸ್. ಹಾವಿಗೆ ಹಲ್ಲಲ್ಲಿ ವಿಷ ಆದ್ರೆ ಇವನಿಗೆ ಮೈಯೆಲ್ಲ ವಿಷ. ಹಣದಾಸಗೋಸ್ಕರ ಮೂಕ ಜೀವಿಗಳನ್ನ ನಿರ್ದಾಕ್ಷಿಣವಾಗಿ ಕೊಲ್ತಿದ್ದವು. ಅಷ್ಟೇ ಅಲ್ಲ, ಈ ವೇಷದಲ್ಲಿ ನಗರದ ಗಣ್ಯ ವ್ಯಕ್ತಿ ಧರ್ಮರತ್ನಾಕರ ರಾವ್ ಬಹದ್ದೂರ್ ರಾಜಾರಾಮ್. ಇಂಥ ನೀಚರು ಯಾವ ದೇಶದಲ್ಲಿದ್ರು ಆ ದೇಶ ಖಂಡಿತ ಉದ್ಧಾರ ಆಗಲ್ಲ. ಜಗಂ ನಾಗರಹಾವು ಸಾಧಾರಣ ಪ್ರಾಣಿಯಲ್ಲ, ಪ್ರಕೃತಿಯಲ್ಲಿ ಅದಕ್ಕೇನೋ ಒಂದು ವಿಚಿತ್ರವಾದ ಶಕ್ತಿ ಇದೆ. ನಮ್ ಜನಾಧಿಕ ಕೈಮುಗಿದ್ರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ಈಗ ನನಗೆ ಗೊತ್ತಾಯ್ತು. ಸರ್, ನಾನೊಂದು ರಿಕ್ವೆಸ್ಟ್. ಏನಪ್ಪ ಅದು? ನಾಗಪ್ಪ ಕೊಟ್ಟಿರೋ ನಾಗಮಣಿನ ದೇಶದ ಬರಗಾಲ ಪರಿಹಾರ ನಿಧಿಗೆ ಕೊಟ್ಬಿಡಿ ಅಂತ ನಾ ಕೇಳ್ಕೊತೀನಿ. ಗುಡ್, ವೆರಿ ಗುಡ್. ಪ್ರತಿ ವರ್ಷ ನಮ್ಮ ಸರ್ಕಾರ ಮಕ್ಕಳ ವಿರೋಚಿತ ಸಾಹಸ ಕೃತ್ಯಗಳಿಗಾಗಿ ನೀಡೋ ಪ್ರಶಸ್ತಿನ ಈ ವರ್ಷ ನಿಮ್ಗಳಿಗೆ ಕೊಡ್ಬೇಕು ಅಂತ ಸರ್ಕಾರನ ನಾನು ಕೇಳ್ಕೊತೀನಿ.